ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಕನ್ನಡ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ಇಂದಿನ ಮೊದಲನೇ ಆರ್ಟಿಕಲ್ ಬಂದು GS 2 ಅಲ್ಲಿ ಸೋಷಿಯಲ್ ಜಸ್ಟಿಸ್ ಅನ್ನೋದ್ರಲ್ಲಿ ಎಜುಕೇಷನ್ ಅನ್ನೋ ಟಾಪಿಕಲ್ಲಿ ಬರ್ಕೊಳ್ಬಹುದು. ನಮ್ಗೀಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸಂವಿಧಾನದಲ್ಲಿ Article 21A ಅಲ್ಲಿ ನಮ್ಮೆಲ್ಲರಿಗೂ ಫಂಡಮೆಂಟಲ್ ರೈಟ್ ಇದೆ. ಏನಕ್ಕೆ? ಎಜುಕೇಷನ್ಗೆ ಅಂತ. ಅದು ಏಜ್ 6 ಇಂದ ಹಿಡಿದು 14 ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಷನ್ ಅಂತ ನಮಗೆ ಗೊತ್ತಿದೆ. ಇದನ್ನು ಇಂಪ್ಲಿಮೆಂಟ್ ಮಾಡೋ ಸಲುವಾಗಿ ನಮ್ಮಲ್ಲಿರುವಂಥ ಆ್ಯಕ್ಟ್ ಬಂದು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂತ. ಇದೇ ಹಿನ್ನೆಲೆಯಲ್ಲಿ ನೋಡೋದಾದರೆ ನಮಗೆ ಈಗ ಡ್ರಾಫ್ಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅನ್ನೋದು ಬಂದಿದೆ, ಅಂದರೆ ಕರಡು ಶಿಕ್ಷಣ ನೀತಿ ಅಂತ. ಅದರೊಳಗಡೆ ಈ ಒಂದು ಏಜನ್ನು ಚೇಂಜ್ ಮಾಡಲಾಗಿದೆ. 3 to 18 ವಯಸ್ಸಿನ ಎಲ್ಲ ಮಕ್ಕಳಿಗೂ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಕೊಡಬೇಕು ಅಂತ ಇದರಲ್ಲಿ ಒಂದು ಉದ್ದೇಶ ಇದೆ. ಅದನ್ನೇ ನಾವು ನೋಡೋದಾದರೆ ಇದುವರೆಗೂ ಇದ್ದಂಥ ಸಿಸ್ಟಮ್ ಏನು, ಈಗ ಬರುವಂಥ ಸಿಸ್ಟಮ್ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಕೀ ಡಿಫ್ರೆನ್ಸಸ್ಸನ್ನು ಕೊಡಲಾಗಿದೆ. ಮೊದಲನೆಯದಾಗಿ ಏಜ್ ಕವರೇಜು, ಮುಂಚೆ ಇದ್ದದ್ದು Class 1 Class 8, ಈಗ ಇರೋದು Preschool ಹಿಡಿದು Class 12 ಇರುತ್ತೆ. ಅಂದರೆ Age 3 Age 18 ಇರುತ್ತೆ ಅಂತ ಹೇಳ್ತಾರೆ ಮೊದಲನೇ ಡಿಫ್ರೆನ್ಸು. ಎರಡನೇ ಡಿಫ್ರೆನ್ಸ್ ಅಂದರೆ ಇದುವರೆಗೂ ಪ್ರೀಸ್ಕೂಲಿಂಗ್ ಅನ್ನೋದು ಅಂಗನವಾಡಿಸು ಮಾಡ್ತಾ ಇದ್ವು. ಇದಾದ ಮೇಲೆ ಈ ಪ್ರೀಸ್ಕೂಲಿಂಗ್ ಅನ್ನೋದನ್ನು ನಮ್ಮ ಪ್ರಾಥಮಿಕ ಶಿಕ್ಷಣಕ್ಕೆ ಸೇರಿಸಲಾಗುತ್ತೆ. ಅಂದರೆ ನಮ್ಮ ಪ್ರೈಮರಿ ಸ್ಕೂಲ್ ಫ್ರೇಮ್ವರ್ಕ್ ಒಳಗೇ 3 to 6 ಇಯರ್ಸ್ ಪ್ರೀಸ್ಕೂಲ್ ಎಜುಕೇಷನ್ ಕೂಡ ಬರುತ್ತೆ. ನಂತರ ಇದುವರೆಗೂ ಅಂಗನವಾಡಿದು ಫೋಕಸ್ ಏನಿತ್ತು, ಅದು ಹೆಲ್ತ್ ಮತ್ತು ನ್ಯೂಟ್ರಿಷನ್ ಆಗಿತ್ತು. ಅದು ಮಕ್ಕಳಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕನ್ನೋ ಉದ್ದೇಶವನ್ನು ಅಂಗನವಾಡಿಗಳು ಹೊಂದಿದ್ದು. ಇದಾದ ಮೇಲೆ ಅಂಗನವಾಡಿಗಳೇನಿದ್ದಾವೆ ಅವು ಪ್ರೀಸ್ಕೂಲ್ಗೆ ಲಿಂಕ್ ಆಗ್ತವೆ. ಅಂದರೆ ಲೋಕಲ್ ಪ್ರೈಮರಿ ಸ್ಕೂಲ್ಸ್ ಏನಿದ್ದಾವೆ ಅದಕ್ಕೆ ಮತ್ತು ಅಂಗನವಾಡಿಗೆ ಎರಡಕ್ಕೂ ಲಿಂಕ್ ಮಾಡಲಾಗತ್ತೆ. ನಂತರ ಅಂಗನವಾಡಿಯಲ್ಲಿ ಇದುವರೆಗೂ ಎಜುಕೇಷನ್ ಅನ್ನೋದು ಏನು ಕೊಡ್ತಾ ಇದ್ರು, ಪ್ರೀಸ್ಕೂಲ್ ಎಜುಕೇಷನ್, ಅದು ರೋಟ್ ಲರ್ನಿಂಗ್ ಆಗಿತ್ತು. ಅಂದರೆ ಉರು ಹೊಡೆಯೋದ್ರ ಮೂಲಕ ಆಗಿತ್ತು. ಮತ್ತು ಫಾರ್ಮಲ್ ಟೀಚಿಂಗನ್ನು ಮಾಡಲಾಗ್ತಿತ್ತು. ಅಲ್ಲಿ IE ಆಗಿರ್ಬೋದು, ABCD ಆಗಿರ್ಬೋದು ಕಲಿಸ್ತಾ ಇದ್ರು. ಈಗ ಏನು ಮಾಡ್ತಾರೆ ಅಂದರೆ ಅಂಗನವಾಡಿಯಲ್ಲಿ ಚೈಲ್ಡ್ ಸೆಂಟ್ರಿಕ್ ಎಜುಕೇಷನ್ ಪಾಲಿಸಿನ ತೊಗೊಂಡು ಬರ್ತಾರೆ. ಅದರೊಳಗಡೆಗೆ ಆಟೋಟಗಳ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ಕೊಡೋದ್ರ ಬಗ್ಗೆ ನೋಡ್ತಾರೆ. ಅದು ಫೋಕಸ್ ಆನ್ ಪ್ಲೇ ಮತ್ತು ಡಿಸ್ಕವರಿ ಬಗ್ಗೆ ಜಾಸ್ತಿ ಇರುತ್ತೆ ಇಲ್ಲಿ. ಇದಾದ ನಂತರ ಇನ್ನೊಂದು ಡಿಫ್ರೆನ್ಸ್ ಅಂತಂದರೆ ಇದುವರೆಗೂ ಅಂಗನವಾಡಿಗಳು ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡರಲ್ಲಿ ಬರ್ತಾ ಇದ್ವು. ಆ ಕಾರಣದಿಂದಾಗಿ ಪ್ರೀ ಎಜುಕೇಷನ್ ಅನ್ನೋದು ಕೂಡ ಅದೇ ಮಿನಿಸ್ಟ್ರಿಯೊಳಗಿತ್ತು. ಇನ್ನು ಮುಂದೆ ಈ ಪ್ರೀ ಎಜುಕೇಷನ್ ಅನ್ನೋದು 3 to 6 ವಯಸ್ಸಿನ ಮಕ್ಕಳಿಗೆ ಮಿನಿಸ್ಟ್ರಿ ಆಫ್ HRD ಅಂಡರಲ್ಲಿ ಬರುತ್ತೆ. ಅಂದರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂಡರಲ್ಲಿ ಬರುತ್ತೆ. ಇಷ್ಟು ನಮಗೆ ಕೀ ಡಿಫ್ರೆನ್ಸಸ್ ಆದವು, ಇದುವರೆಗೆ ಇದ್ದಂಥ ಸಿಸ್ಟಮ್ ಏನು, ಇನ್ನು ಮುಂದೆ ಬರೋವಂಥದ್ದೇನು ಅಂತ. ಈಗ ಈ ಆರ್ಟಿಕಲಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದೇನು ಅಂತಂದರೆ ಈಗ ನಾವು ಏಜನ್ನು ಇನ್ಕ್ರೀಸ್ ಮಾಡಿರೋದ್ರಿಂದ ಅಡಿಷ್ನಲ್ ಕಾಸ್ಟ್ ಆಗುತ್ತೆ. ಅಂದರೆ ಶಿಕ್ಷಣದ ಮೇಲೆ ನಾವೇನು ಖರ್ಚು ವೆಚ್ಚಗಳನ್ನು ಮಾಡ್ತಾ ಇದ್ವಿ ಅದು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅದು ಯಾವ ಯಾವ ವಿಷಯದಲ್ಲಿ ಜಾಸ್ತಿ ಆಗುತ್ತೆ ಅಂದರೆ ಟೀಚರ್ ರೆಕ್ರೂಟ್ಮೆಂಟ್ ಆಗಿರ್ಬೋದು, ಯಾಕೆಂದರೆ ಪ್ರೀಸ್ಕೂಲ್ ಎಜುಕೇಷನ್ ಆಗಿರ್ಬೋದು ಅಥವಾ 14ನೇ ವಯಸ್ಸಿನ ಮೇಲಿರುವಂಥ ಈ 4 ಡಿಫ್ರೆನ್ಸ್ ಏನಿದೆ, ಇವರಿಗೆ ಟೀಚ್ ಮಾಡಲಿಕ್ಕೆ ಅಂತ ಬೇಕಾಗಿರೋ ಟೀಚರ್ಸ್ ಆಗಿರ್ಬೋದು ಅವ್ರನ್ನ ರೆಕ್ರೂಟ್ ಮಾಡ್ಕೊಳ್ಳಿಕ್ಕೆ ಅಂತ ಅಡಿಷ್ನಲ್ ಕಾಸ್ಟ್ ಆಗುತ್ತೆ. ಎರಡನೇದಾಗಿ ಈ ರೆಕ್ರೂಟ್ ಮಾಡ್ಕೊಂಡಿರುವಂಥ ಟೀಚರ್ಸ್ಗೆ ಟ್ರೈನಿಂಗ್ ಕೊಡಬೇಕು, ಅದಕ್ಕೆ ಅಡಿಷ್ನಲ್ ಕಾಸ್ಟ್ ಆಗುತ್ತೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೂಡ ಇಲ್ಲಿ ನಮಗೆ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ. ಯಾಕೆ ಅಂತಂದರೆ ಈ ಪ್ರೀಸ್ಕೂಲ್ ಎಜುಕೇಷನ್ಗೂ ನಾವು ಇನ್ಫ್ರಾಸ್ಟ್ರಕ್ಚರ್ನ ಎನ್ಶೋರ್ ಮಾಡಬೇಕು. ಟೀಚರ್ಸ್ ಟ್ರೈನಿಂಗಿಗಾಗಿರ್ಬೋದು ಅಥವಾ 14-18 ಇಯರ್ಸ್ ಏನು ಎಕ್ಸ್ಟ್ರಾ ಈಗ ನಾವು ಎಜುಕೇಷನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅವರಿಗೂ ಕೂಡ ಇನ್ಫ್ರಾಸ್ಟ್ರಕ್ಚರ್ನ ಎನ್ಶೋರ್ ಮಾಡಬೇಕಾಗುತ್ತೆ. ಜೊತೆಗೆ ಲರ್ನಿಂಗ್ ಮೆಟೀರಿಯಲ್ಸ್ನ ಕೊಡಬೇಕಾಗುತ್ತೆ. ಮತ್ತು ಪ್ರೀಸ್ಕೂಲ್ ಎಜುಕೇಷನ್ ಮಕ್ಕಳಿಗೆ ನ್ಯೂಟ್ರಿಷನಲ್ ಆಸ್ಪೆಕ್ಟ್ ಏನಿದೆ ಅದನ್ನು ಕೂಡ ನಾವು ಎನ್ಶೋರ್ ಮಾಡಬೇಕು. ಹಾಗಾಗಿ ಆ ಒಂದು ವೆಚ್ಚ ಕೂಡ ನಮಗೆ ಈಗ ಶಿಕ್ಷಣದ ವೆಚ್ಚದ ಅಂಡರಲ್ಲಿ ಬರುತ್ತೆ. ಈ ಎಲ್ಲ ಇನ್ಫಾರ್ಮೇಷನ್ನ ನಾವು ಡ್ರಾಫ್ಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಏನೇನು ಚಾಲೆಂಜಸ್ ಬರ್ತವೆ ಅಂತ ಏನಾದರೂ ಮೈನ್ಸ್ ಕ್ವೆಶನ್ ಕೇಳಿದ್ರೆ ಈ ಎಲ್ಲ ಇನ್ಫಾರ್ಮೇಷನ್ನ ನಾವು ಬಳಸ್ಕೊಳ್ಬಹುದು. ನೆಕ್ಸ್ಟು ಈ ಆರ್ಟಿಕಲ್ ನಮಗೆ ಪಾಲಿಟಿ ಅಂಡರಲ್ಲಿ ಬರುತ್ತೆ. ಅಸ್ಸಾಮಲ್ಲಿ ನಡೀತಾ ಇರುವಂಥ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಏನಿದೆ ಅದರ ಅಪ್ಡೇಷನ್ನು, ಆ ಒಂದು ಕಾರ್ಯಚಟುವಟಿಕೆಯಲ್ಲಿ ಅಲ್ಲಿರುವಂಥ ಸ್ಥಿತಿಗತಿಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಬರೆಯಲಾಗಿದೆ. ಮೊದಲನೇದಾಗಿ ಹಿಸ್ಟ್ರಿಯನ್ನು ನೋಡೋದಾದರೆ ಈ ಒಂದು NRC ಅಪ್ಡೇಷನ್ ಅನ್ನೋದಕ್ಕೆ ಮೂಲ ಎಲ್ಲಿದೆ ಅಂದರೆ ಅಸ್ಸಾಂ ಅಕಾರ್ಡಲ್ಲಿದೆ. ಅಸ್ಸಾಂ ಅಕಾರ್ಡ್ ಪ್ರಕಾರ 1971 March 24 ನಂತರ ಅಸ್ಸಾಂಗೆ ಯಾರ್ಯಾರು ಬಾಂಗ್ಲಾದೇಶದಿಂದ ಎಂಟರ್ ಆದರೂ ಅವರೆಲ್ಲರನ್ನು ಇಲ್ಲೀಗಲ್ ಇಮಿಗ್ರೆಂಟ್ಸ್ ಅಂತ ಡಿಕ್ಲೇರ್ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಆ ಕಾರಣದಿಂದಾಗಿ ನಮ್ಮಲ್ಲಿ ಎರಡು ಸಿಸ್ಟಮ್ ಇದೆ, ಒಂದು ಫಾರಿನರ್ ಟ್ರಿಬ್ಯುನಲ್. ಇದೇನು ಮಾಡುತ್ತೆ ಅಂದರೆ ಯಾರ್ಯಾರು ಫಾರಿನರ್ಸ್ ಅಥವಾ ವಿದೇಶಿಯರಿದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ ಅವರನ್ನು ಡಿಪೋರ್ಟ್ ಅಥವಾ ನಮ್ಮ ದೇಶದಿಂದ ಹೊರಗೆ ಹಾಕಲಾಗುತ್ತೆ. ಇನ್ನೊಂದು ನಮಗೆ ಇರುವಂಥ ಸೆಟಪ್ ಅಂದರೆ NRC ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್. ಇದು ನಮಗೆ ಅಸ್ಸಾಮಲ್ಲಿ ಮಾತ್ರನೇ ಇರೋದು. ಇದನ್ನು ಈಗ ಅಪ್ಡೇಟ್ ಮಾಡ್ತಾ ಇದ್ದೀವಿ.
ಇದೇ ಹಿನ್ನೆಲೆಯಲ್ಲಿ ಅಸ್ಸಾಂಲ್ಲಿ ಇವತ್ತು ಏನು ಸ್ಥಿತಿಗತಿ ಇದೆ ಅಂತ ನಾವು ನೋಡೋದಾದರೆ, ಮೊದಲಿಗೆ ಫಾರಿನರ್ ಟ್ರಿಬ್ಯುನಲನ್ನೇ ತಗೊಳ್ಳೋಣ. ಫಾರಿನರ್ ಟ್ರಿಬ್ಯುನಲ್ ಕೊಟ್ಟಿರುವಂಥ ಅವಾರ್ಡ್ಗಳಲ್ಲಿ ಒನ್ ಆಫ್ ದಿ ಡಿಸಿಷನ್ಸ್ ಬಂದು, ಇತ್ತೀಚೆಗೆ ಒಬ್ಬ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದಂಥ ಒಬ್ಬ ಯೋಧನನ್ನು ಫಾರಿನರ್ ಅಂತ ಡಿಕ್ಲೇರ್ ಮಾಡಲಾಯಿತು. ಇದೇ ಹಿನ್ನೆಲೆಯಲ್ಲಿ ಇಲ್ಲಿ ಲೇಖಕರು ಹೇಳ್ತಾರೆ, ಫಾರಿನರ್ ಟ್ರಿಬ್ಯುನಲ್ ಏನಿದೆ ಅಲ್ಲ, ಈ ಟ್ರಿಬ್ಯುನಲ್ ಕೊಡುವಂಥ ಎಲ್ಲ ಅವಾರ್ಡ್ಗಳು ಪರ್ಫೆಕ್ಟ್ ಆಗಿದ್ದಾವೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಈ ಟ್ರಿಬ್ಯುನಲ್ ಒಳಗಡೆಗೆ ಸಾಕಷ್ಟು ಸಮಸ್ಯೆಗಳು ಇದ್ದಾವೆ ಅಂತ ಹೇಳ್ತಾರೆ. ಸಮಸ್ಯೆಗಳು ಯಾವ್ಯಾವ ಅಂದರೆ, ಮೊದಲನೇದಾಗಿ ಅಡ್ಮಿನಿಸ್ಟ್ರೇಟಿವ್ ಏರರ್ಸು ಜಾಸ್ತಿ ಆಗ್ತವೆ ಈ ಒಂದು ಫಾರಿನರ್ ಟ್ರಿಬ್ಯುನಲ್ಲಿ. ಅವರು ಹೇಳೋದು ಅಂದರೆ, ಈ ಒಂದು ಎರರ್ ಏನಾಗ್ತವೆ, ಆಡಳಿತದಲ್ಲಿ ಆಗುವಂಥ ಎರರ್ಗಳು, ಈ ಎರರ್ ಅನ್ನೋದು ಎಕ್ಸೆಪ್ಷನ್ ಅಲ್ಲ, ನಾರ್ಮ್ ಆಗಿದೆ. ಅಂದರೆ ಸರ್ವೇ ಸಾಮಾನ್ಯವಾಗಿ ಈ ರೀತಿಯಾದಂಥ ಎರರ್ಗಳು ಆಗ್ತಿದ್ದಾವೆ. ಈ ಎರರಿಂದನೇ ಈ ಒಂದು ಯೋಧನನ್ನು ಇತ್ತೀಚೆಗೆ ಆಗಿರುವಂಥ ವಿಷಯದಲ್ಲಿ ಆ ಯೋಧನನ್ನು ಫಾರಿನರ್ ಅಂತ ಡಿಕ್ಲೇರ್ ಮಾಡಿರಬಹುದು ಅಂತ ಲೇಖಕರು ಹೇಳ್ತಾರೆ. ಅದರ ಜೊತೆಗೆ ಫಾರಿನರ್ ಟ್ರಿಬ್ಯುನಲಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ, ಅಲ್ಲಿ ಲಿಮಿಟೆಡ್ ಪ್ರೊಸೀಜರಲ್ ಸೇಫ್ಗಾರ್ಡ್ಸ್ ಇದ್ದಾವೆ. ಅಂದರೆ ಏನು ಪ್ರೊಸೀಜರ್ ಅವರು ಫಾಲೋ ಮಾಡ್ತಾರೆ ಒಬ್ಬ ಪರ್ಸನ್ನ ಫಾರಿನರು ಅಥವಾ ಇಂಡಿಯನ್ನು ಅಂತ ಡಿಕ್ಲೇರ್ ಮಾಡಲಿಕ್ಕೆ, ಆ ಪ್ರೊಸೀಜರಲ್ಲಿ ಯಾವುದೇ ಸೇಫ್ಗಾರ್ಡ್ಸ್ ಇಲ್ಲ. ಆ ಸೇಫ್ಗಾರ್ಡ್ಸ್ ಇದ್ದರೂ ಕೂಡ ತುಂಬ ಕಡಿಮೆ ಸೇಫ್ಗಾರ್ಡ್ಸ್ ಇದ್ದಾವೆ ಅಂತ ಹೇಳ್ತಾರೆ ಎರಡನೇದು. ಮೂರನೇ ಸಮಸ್ಯೆ ಏನು ಅಂತಂದರೆ, ಈ ಫಾರಿನರ್ಸ್ ಟ್ರಿಬ್ಯುನಲಲ್ಲಿ ಕ್ಲರಿಕಲ್ ಎರರ್ ಬೇಸ್ಡ್ ಕೂಡ ಡಿಸಿಷನ್ಸ್ ತೊಗೊತಾರೆ. ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಕೂಡ ಅವನು ಇಂಡಿಯನ್ ಅಲ್ಲ, ಫಾರಿನರ್ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ಈ ರೀತಿಯಾಗಿ ಹೊರಗೆ ಬಿದ್ದಂಥ ಜನಗಳು ಸ್ಟೇಟ್ಲೆಸ್ ಆಗಿರ್ತಾರೆ, ಅವರ ಒಂದು ನೆಕ್ಸ್ಟ್ ಜೀವನವನ್ನು ಊಹಿಸ್ಕೊಳ್ಳಿಕ್ಕೂ ಆಗೋದಿಲ್ಲ ಅಂತ ಇಲ್ಲಿ ಲೇಖಕರು ಅವ್ರ ಕಡೆಗೆ ಸಿಂಪತಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಅದಾದ ಮೇಲೆ ಈ ಫಾರಿನರ್ಸ್ ಟ್ರಿಬ್ಯುನಲಲ್ಲಿ ಇನ್ನೊಂದು ಸಮಸ್ಯೆ ಅಂತಂದರೆ, ಇವ್ರು ತಗೊಳ್ಳೋದು ಡಿಸಿಷನ್ ಯಾವ ರೀತಿ ಇರುತ್ತಂದರೆ, ಅದಕ್ಕೆ ಯಾವುದೇ ರೀಸನ್ಸ್ ಅಥವಾ ಕಾರಣಗಳು ಆಧಾರವಾಗಿರೋದಿಲ್ಲ. ಕಾರಣನೇ ಇಲ್ಲದಲೇ ಒಂದು ಡಿಸಿಷನನ್ನು ಕೊಟ್ಟಿದ್ದೆ ಆದರೆ ಅದು ರೂಲ್ ಆಫ್ ಲಾ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದರ ಜೊತೆಗೆ ಅದರ್ ಸೈಡ್ನ ಇವರು ಹಿಯರಿಂಗ್ ಮಾಡಲ್ಲ. ಅಂದರೆ ಇಲ್ಲಿ ಯಾರನ್ನು ಇವರು ಫಾರಿನರ್ ಅಂತ ಡಿಕ್ಲೇರ್ ಮಾಡ್ತಿರ್ತಾರೆ ಅವರ ಬಗ್ಗೆ ಅಥವಾ ಅವರ ಒಂದು ವಾದ ಏನಿದೆ ಅವುಗಳನ್ನು ಇವರು ಹಿಯರಿಂಗ್ ಮಾಡದೇ ಕೆಲವೊಮ್ಮೆ ಡಿಸಿಷನ್ಸ್ನ ತಗೊಳ್ತಾರೆ. ಈ ಎಲ್ಲ ಕಾರಣದಿಂದಾಗಿ ಇಲ್ಲಿ ಲೇಖಕರು ಹೇಳ್ತಾರೆ, ಫಾರಿನರ್ ಟ್ರಿಬ್ಯುನಲ್ ಏನಿದೆ ಇದನ್ನು ನಾವು ರಿಫಾರ್ಮ್ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ನೆಕ್ಸ್ಟ್ ಇವರು ಹೇಳೋದು NRC ಬಗ್ಗೆ. ಇವತ್ತು NRC ಅಪ್ಡೇಷನ್ ಆಗ್ತಾ ಇದೆ, ಆದರೆ ಅದರಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಅದೇನು ಅಂದರೆ, ಈ NRC ಅಪ್ಡೇಷನನ್ನು ಮೇಲ್ವಿಚಾರಣೆ ಮಾಡ್ತಾ ಇರೋದು ಸುಪ್ರೀಂ ಕೋರ್ಟು. ಆದರೆ ಈ ಎಲ್ಲ ಅಪ್ಡೇಷನ್ ಕೆಲಸಗಳಲ್ಲಿ ಸುಪ್ರೀಂ ಕೋರ್ಟ್ ಫಾಲೋ ಮಾಡ್ತಿರೋ ಪ್ರೊಸೀಜರ್ ಏನಂದರೆ, ಸೀಲ್ಡ್ ಕವರ್ ಪ್ರೊಸೀಜರ್ ಅಥವಾ ಓಪೇಕ್ ಪ್ರೊಸೀಜರನ್ನು ಫಾಲೋ ಮಾಡ್ತಿದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಈ NRC ಅಪ್ಡೇಷನಲ್ಲಿ ಒಂದು ಹೊಸ ಮೆಥಡನ್ನು ಇವರು ಯೂಸ್ ಮಾಡ್ತಿದ್ದಾರೆ, ಯಾರು ಫಾರಿನರ್ ಅಥವಾ ಯಾರು ಇಂಡಿಯನ್ ಅಂತ ಐಡೆಂಟಿಫೈ ಮಾಡಲಿಕ್ಕೆ. ಅದ್ಯಾವುದು ಅಂದರೆ ಫ್ಯಾಮಿಲಿ ಟ್ರೀ. ಈ ಫ್ಯಾಮಿಲಿ ಟ್ರೀ ಮೆಥಡಿಂದ ಏನಾಗುತ್ತೆ ಅಂದರೆ, ಎಷ್ಟೊಂದು ಜನಗಳಿಗೆ ಫ್ಯಾಮಿಲಿ ಟ್ರೀ ಅಂದರೆ ಏನು, ಅದನ್ನು ಎಲ್ಲಿಂದ ತೊಗೊಂಡು ಬರಬೇಕು ಅಂತಲೇ ಗೊತ್ತಿರಲ್ಲ. ಅದು ಹಿಂಟರ್ಲ್ಯಾಂಡಿಂದ ಬಂದಿರೋ, ಹಳ್ಳಿಗಾಡುಗಳಿಂದ ಬಂದಿರುವಂಥ ಜನಗಳಿಗಂತೂ ಈ ಫ್ಯಾಮಿಲಿ ಟ್ರೀ ಬಗ್ಗೆ ಅವೇರ್ನೆಸ್ಸೇ ಇರೋದಿಲ್ಲ. ಅದರ ಜೊತೆಗೆ ಈ ಫ್ಯಾಮಿಲಿ ಟ್ರೀಯನ್ನು ಪಡ್ಕೊಳ್ಳೋಂಥ ಪ್ರೊಸೀಜರ್ ಏನಿದೆ ಅದು ಸಾಕಷ್ಟು ಕಾಂಪ್ಲೆಕ್ಸಿಟಿಯಿಂದ ಕೂಡಿದೆ ಅಂತ ಹೇಳ್ತಾರೆ. ಆದ್ದರಿಂದ ಈ ನ್ಯೂ ಮೆಥಡ್ ಅನ್ನೋದು ಕೂಡ ಅಲ್ಲಿರುವಂಥ ಜನಗಳಿಗೆ ಸಾಕಷ್ಟು ಸಂಕಷ್ಟವನ್ನು ತಂದಿದೆ ಅಂತ ಹೇಳ್ತಾರೆ. ಅದಾದ ಮೇಲೆ ಮೂರನೇ ಪ್ರಾಬ್ಲಮ್ ಈ NRC ಅಪ್ಡೇಷನಲ್ಲಿ ಅಂತಂದರೆ, NRCಯಲ್ಲಿ ಇನ್ಕ್ಲೂಡ್ ಆಗಿರುವಂಥ ಜನಗಳ ವಿರುದ್ಧವಾಗಿ ಕೂಡ ಅಬ್ಜೆಕ್ಷನ್ಸ್ ಈಗ ರೈಸ್ ಆಗ್ತಿದ್ದಾವೆ. ಅಂದರೆ ಈ ಫ್ಯಾಮಿಲಿ ಟ್ರೀನ ಯೂಸ್ ಮಾಡೋದ್ರಿಂದ ಆ NRCಯಲ್ಲಿರುವಂಥ ಪರ್ಸನು ನಮ್ಮ ಫ್ಯಾಮಿಲಿ ಟ್ರೀಯಲ್ಲಿ ಬರೋದಿಲ್ಲ ಅಂತ ಕೆಲವೊಬ್ಬರು ಅಬ್ಜೆಕ್ಷನನ್ನು ರೈಸ್ ಮಾಡ್ತಿದ್ದಾರೆ. ಇದರಿಂದಾಗಿ ಇನ್ನಷ್ಟು ಡಿಲೇ ಆಗ್ತಿದೆ, ಕಾಂಪ್ಲೆಕ್ಸಿಟಿನೂ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಇದಾದ ಮೇಲೆ ನಾಲ್ಕನೇ ಪ್ರಾಬ್ಲಮ್ ಅಂದರೆ, ಸುಪ್ರೀಂ ಕೋರ್ಟು NRC ಅಪ್ಡೇಷನ್ ಶುರುವಾದಾಗಿಂದನೂ ಸ್ಪೀಡಪ್ ಮಾಡಿ ಅಂತ ಕೇಳ್ತಾ ಇದೆ. ಆದರೆ ಇಲ್ಲಿ ಸ್ಪೀಡಪ್ಗಿಂತನೂ ಇಂಪಾರ್ಟೆಂಟ್ ಏನಿದೆ ಅಂದರೆ, ಅಲ್ಲಿರುವಂಥ ಜನಗಳ ರೈಟ್ಸ್ ಅಥವಾ ಹಕ್ಕು ಆಗಿದೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಯಾಕೆ ಅಂತಂದರೆ, ಸ್ಪೀಡಪ್ ಮಾಡೋ ಭರದಲ್ಲಿ ನಾವು ಯಾರು ಇಂಡಿಯನ್ಸ್ ಆಗಿದ್ದಾರೆ ಅವರನ್ನು ಕೂಡ ಫಾರಿನರ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಅವರ ಹೆಸರು NRCಯಲ್ಲಿ ಬರ್ತಾ ಇಲ್ಲ. ಆ ಕಾರಣದಿಂದಾಗಿ ಆ ಎಲ್ಲ ಜನಗಳು ಸ್ಟೇಟ್ಲೆಸ್ ಪೀಪಲ್ ಆಗೋ ಸಾಧ್ಯತೆ ಇದೆ ಅಂತ ಲೇಖಕರು ಇಲ್ಲಿ ಕನ್ಸರ್ನನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಈ ಡಿಟೆನ್ಷನ್ ಸೆಂಟರ್ಸ್ ಬಗ್ಗೆ ಒಂದಷ್ಟು ಇಶ್ಯೂ ಮಾಡಿತ್ತು. ಅದೇನಂದರೆ, ಯಾಕೆ ಡಿಟೆನ್ಷನ್ ಸೆಂಟರಲ್ಲಿ ಕಡಿಮೆ ಜನ ಇದ್ದಾರೆ, ಅಲ್ಲಿರುವಂಥ ಕಂಡೀಷನ್ಸ್ ಸರಿ ಇಲ್ಲ, ಅದರ ಜೊತೆಗೆ ನಾವು ಯಾಕೆ ಅಲ್ಲಿ ಡಿಟೆನ್ಷನ್ ಸೆಂಟರಲ್ಲಿರುವಂಥ ಜನಗಳನ್ನ ನಮ್ಮ ದೇಶದಿಂದ ಆಚೆಗೆ ಡಿಪೋರ್ಟ್ ಮಾಡ್ತಾ ಇಲ್ಲ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟ್ ರೈಸ್ ಮಾಡ್ತಾ ಇದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಇಲ್ಲಿ ಮಾಡಬೇಕಾಗಿರೋದೇನು, ಅಲ್ಲಿರುವಂಥ ಜನಗಳ ಹಕ್ಕುಗಳನ್ನು ಇದು ಕಾಪಾಡಬೇಕಾಗಿದೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ನ ಇವತ್ತು ನಾವು ಗ್ಯಾರಂಟಿಯರ್ ಆಫ್ ರೂಲ್ ಆಫ್ ಲಾ ಅಂತ ನೋಡ್ತೀವಿ, ಗಾರ್ಡಿಯನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ ನೋಡ್ತೀವಿ. ಈ ಒಂದು ಡ್ಯೂಟಿಯಿಂದ ಸುಪ್ರೀಂ ಕೋರ್ಟ್ ಹಿಂದೆ ಹೋಗ್ತಾ ಇದೆ. ಆದ್ದರಿಂದ ಇವತ್ತು ಸ್ಪೀಡ್ಗಿಂತನೂ ಇಂಪಾರ್ಟೆಂಟು ಅಲ್ಲಿರುವ ಜನಗಳ ಹಕ್ಕು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಅದರ ಜೊತೆಗೆ ಇವತ್ತು ಓವರ್ಆಲ್ NRC ಅಪ್ಡೇಷನ್ ಏನು ನಮಗೆ ಅಸ್ಸಾಮಲ್ಲಿ ನಡೀತಾ ಇದೆ ಅದನ್ನು ನಾವು ನ್ಯಾಷನಲ್ ಇಂಟ್ರೋಸ್ಪೆಕ್ಷನ್ ಮಾಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಈ ಒಂದು ಅಪ್ಡೇಷನಿಂದ ಲಾರ್ಜ್ ಚಂಕ್ ಆಫ್ ಪೀಪಲ್ ಏನಿದ್ದಾರೆ ಅವರು ಸ್ಟೇಟ್ಲೆಸ್ ಆಗೋ ಸಾಧ್ಯತೆ ಇದೆ. ಅವರ ಹಕ್ಕುಗಳೇನು, ಅವರ ಮುಂದಿನ ಜೀವನ ಏನು ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಮುಂದೆ ಪ್ರಶ್ನೆ ಇದೆ. ಆದ್ದರಿಂದ ನ್ಯಾಷನಲ್ ಇಂಟ್ರೋಸ್ಪೆಕ್ಷನ್ ಅನ್ನೋದೊಂದು ಒಂದು ಬೇಕಾಗಿದೆ ಅಂತ ಲೇಖಕರು ಹೇಳ್ತಾರೆ. ನೆಕ್ಸ್ಟ್ ನಾವು ಪಾಲಿಟಿಯಲ್ಲೇ ಕಂಟಿನ್ಯೂ ಮಾಡೋದಾದರೆ,
ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾರೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನಮ್ಮಲ್ಲಿರುವಂತ ಫಾರಿನರ್ಸ್ ಟ್ರಿಬ್ಯುನಲ್ಸ್ ಆರ್ಡರ್ 1964 ಅಂತ ಏನಿದೆ ಅದರಲ್ಲಿ ಅಮೆಂಡ್ಮೆಂಟ್ ತಂದಿದೆ. ಈ ಅಮೆಂಡ್ಮೆಂಟ್ ಪ್ರಕಾರ ನಮ್ಮ ಎಲ್ಲ ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರೀಸ್ಗಳು ತಮ್ಮಲ್ಲಿ ಒಂದು ಫಾರಿನರ್ಸ್ ಟ್ರಿಬ್ಯುನಲನ್ನು ಮಾಡಬಹುದು ಅಂತ ಹೇಳಲಾಗುತ್ತೆ. ಅಂದರೆ ಇದುವರೆಗೂ ಇದ್ದಂಥ ವ್ಯವಸ್ಥೆ ಏನು ಅಂದರೆ ಸೆಂಟ್ರಲ್ ಗೌರ್ನಮೆಂಟ್ ಮಾತ್ರ ಫಾರಿನರ್ಸ್ ಟ್ರಿಬ್ಯುನಲ್ಸ್ನ ಮಾಡಬಹುದಿತ್ತು, ಈಗ ಎಲ್ಲ ಸ್ಟೇಟ್ ಯೂನಿಯನ್ ಟೆರಿಟರೀಸ್ಗಳನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಶದಾದ್ಯಂತ ಇರುವಂಥ ಇಲ್ಲೀಗಲ್ ಫಾರಿನರ್ಸ್ ಏನಿದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಅವರ ದೇಶಕ್ಕೆ ವಾಪಸ್ಸು ನಾವು ಡಿಪೋರ್ಟ್ ಮಾಡಬಹುದು. ಇದರ ಜೊತೆಗೆ ಇಲ್ಲಿ ಕೊಟ್ಟಿರೋ ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ ಇವರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ನಾವು ಯೂಸ್ ಮಾಡುವಂಥ ಕಾನೂನುಗಳು ಯಾವುವು ಅಂದರೆ ಪಾಸ್ಪೋರ್ಟ್ ಆ್ಯಕ್ಟ್ 1920 ಮತ್ತು ಫಾರಿನರ್ಸ್ ಆ್ಯಕ್ಟ್ 1946. ಈ ಎರಡು ಆ್ಯಕ್ಟ್ಗಳನ್ನು ನೀವು ನೆನಪಿಟ್ಕೊಂಡು ನಿಮ್ಮ ಆನ್ಸರಲ್ಲಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಇಷ್ಟು ನಮಗೆ ಈ ಒಂದು ಆರ್ಟಿಕಲಿಂದ ತಿಳಿದು ಬರೋದು. ನೆಕ್ಸ್ಟು ಈ ಆರ್ಟಿಕಲಲ್ಲಿ ನಮ್ಮ ಪ್ಲಾನಿಂಗ್ ಕಮಿಷನನ್ನು ರೀಪ್ಲೇಸ್ ಮಾಡಿ ಬಂದಂಥ ನೀತಿ ಆಯೋಗ ಅನ್ನೋ ಸಂಸ್ಥೆ ಏನಿದೆ ಇದು ಇದುವರೆಗೂ ನಡೆದು ಬಂದ ಹಾದಿ ಏನಿದೆ ಅದರ ಬಗ್ಗೆ ಇಲ್ಲಿ ಕ್ರಿಟಿಸಿಸಮನ್ನು ಕೊಡಲಾಗಿದೆ. ಈ ಆರ್ಟಿಕಲನ್ನು ಶುರು ಮಾಡೋದಕ್ಕಿಂತ ಮುಂಚೆ ಇಂಟ್ರೊಡಕ್ಷನಲ್ಲಿ ಲೇಖಕರು ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಇವತ್ತು ನಮಗಿರುವಂಥ ಸಮಸ್ಯೆಗಳು ಅಥವಾ ಚಾಲೆಂಜಸ್ ಬಗ್ಗೆ ಲಿಸ್ಟ್ ಔಟ್ ಮಾಡಿದ್ದಾರೆ. ಮೊದಲನೇ ಚಾಲೆಂಜ್ ಬಂದು ಉದ್ಯೋಗ ಸೃಷ್ಟಿ ಅಥವಾ ಎಂಪ್ಲಾಯ್ಮೆಂಟ್. ಎರಡನೇ ಚಾಲೆಂಜ್ ಬಂದು ಇನ್ಕಮ್ ಇನ್ಇಕ್ವಾಲಿಟಿ ಅನ್ನೋದು ಏನು ನಮ್ಮಲ್ಲಿ ಜಾಸ್ತಿಯಾಗಿದೆ ಅದು. ಅದಾದ ನಂತರ ನಮ್ಮ ಎಕಾನಮಿಯಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಗ್ರೋತ್ ಅನ್ನೋದು ನಮಗೆ ಜಾಸ್ತಿ ಬೇಕಾಗಿದೆ. ಯಾಕೆಂದರೆ ನಮ್ಮಲ್ಲಿರುವ ಬಡತನವನ್ನು ನಿವಾರಿಸಬೇಕು ಅಂದರೆ ನಮಗೆ ಗ್ರೋತ್ ಅನ್ನೋದು ಅವಶ್ಯಕತೆಯಾಗಿದೆ. ಆ ಗ್ರೋತನ್ನು ಎನ್ಶೋರ್ ಮಾಡಬೇಕಂದ್ರೆ ಬಂಡವಾಳ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನೋದು ಬೇಕಾಗಿದೆ ಅಂತ ಹೇಳ್ತಾರೆ. ಅದಾದ ಮೇಲೆ ಫಿನಾನ್ಷಿಯಲ್ ಸೆಕ್ಟರ್ಗೆ ಬಂದಿದ್ದೆ ಆದರೆ ಇವತ್ತು NPS ಜಾಸ್ತಿಯಾಗಿ ಅಲ್ಲಿ ಒಂದು ಕ್ರೈಸಿಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಮತ್ತು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸೆಕ್ಟರಲ್ಲೂ ಕೂಡ ಕ್ರೈಸಿಸ್ ಅನ್ನೋದು ಇದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಇವತ್ತು ನಮ್ಮಲ್ಲಿರುವಂಥ ಎಜುಕೇಷನ್ ಲೆವೆಲ್ ಆಗಿರ್ಬೋದು, ಹೆಲ್ತ್ ಇಂಡಿಕೇಟರ್ಸ್ ಲೆವೆಲ್ ಆಗಿರ್ಬೋದು, ಇವೆಲ್ಲದರಲ್ಲೂ ನಾವು ಪೂರ್ ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇದ್ದೀವಿ. ಎನ್ವಿರಾನ್ಮೆಂಟಲ್ ಪೊಲ್ಯೂಷನು, ವಾಟರ್ ಸ್ಕೇರ್ಸಿಟಿ ಏನಿದೆ ಅವುಗಳು ಕೂಡ ನಮ್ಮನ್ನು ಇವತ್ತು ಕಾಡ್ತಾ ಇರೋ ಸಮಸ್ಯೆ ಅಂತ ಹೇಳ್ತಾರೆ. ಈ ಎಲ್ಲ ಸಮಸ್ಯೆಗಳಿಂದ ಭಾರತ ಹೊರಬರಬೇಕು ಅಂದರೆ ಇವತ್ತು ನಮಗೆ ಗ್ರೋತ್ ಅನ್ನೋದು ಬೇಕಾಗಿದೆ. ಅದರ ಜೊತೆಗೆ ಡೆವಲಪ್ಮೆಂಟನ್ನು ನಾವು ಎನ್ಶೋರ್ ಮಾಡಬೇಕಾಗಿದೆ. ಗ್ರೋತ್ ಮತ್ತು ಡೆವಲಪ್ಮೆಂಟ್ ಈ ಎರಡರ ಮಧ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಗ್ರೋತ್ ಅಂದರೆ ಬೆಳವಣಿಗೆ, ಅದು ಕೇವಲ ಒಂದು ನಂಬರ್ ಅಷ್ಟೇ. ಅದೇ ಡೆವಲಪ್ಮೆಂಟ್ ಅನ್ನೋದು ಅಭಿವೃದ್ಧಿ, ಅದು ಕಾಂಪ್ರಹೆನ್ಸಿವ್ ಟರ್ಮ್ ಆಗಿರುತ್ತೆ. ಇಲ್ಲಿ ಪ್ರತಿಯೊಬ್ಬ ಭಾರತೀಯನೂ ಅಭಿವೃದ್ಧಿ ಹೊಂದಿರ್ತಾನೆ. ಆ ಕಾರಣದಿಂದಾಗಿ ನಾವಿವತ್ತು ಡೆವಲಪ್ಮೆಂಟನ್ನು ಎನ್ಶೋರ್ ಮಾಡಬೇಕಂದ್ರೆ ಗ್ರೋತನ್ನು ಎನ್ಶೋರ್ ಮಾಡಬೇಕಾಗತ್ತೆ. ಇದೇ ಹಿನ್ನೆಲೆಯಲ್ಲಿ ನೋಡೋದಾದರೆ ನೀತಿ ಆಯೋಗ ತನ್ನನ್ನು ಫಾರ್ಮ್ ಮಾಡಿದ್ದಂಥ ಉದ್ದೇಶ ಏನಿದೆ ಅದನ್ನು ಸಾಧಿಸಿದಂಗೆ ಆಗಿದೆಯಾ, ಅದಕ್ಕೂ ಮತ್ತು ಹಿಂದೆ ಇದ್ದಂಥ ಪ್ಲಾನಿಂಗ್ ಕಮಿಷನ್ಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ಇಲ್ಲಿ ಲೇಖಕರು ಬರ್ತಿದ್ದಾರೆ. ಮೊದಲನೇದಾಗಿ ಇವರು ಪ್ಲಾನಿಂಗ್ ಕಮಿಷನನ್ನು ಯಾಕೆ ಸ್ಕ್ರ್ಯಾಪ್ ಮಾಡಿದ್ವಿ ಅನ್ನೋದಕ್ಕೆ ರೀಸನನ್ನು ನೋಡ್ತಾರೆ. ಮೊದಲನೇ ರೀಸನ್ ಏನು ಅಂದರೆ ರಂಗರಾಜನ್ ಕಮಿಟಿ ಅಂತ ಒಂದಿತ್ತು, ಅದು ಹೇಳುತ್ತೆ ಇವತ್ತು ನಮ್ಮ ಸೆಂಟ್ರಲ್ ಗೌರ್ನಮೆಂಟಲ್ಲಿರುವಂಥ ಫಿನಾನ್ಷಿಯಲ್ ಪವರ್ಸ್ ಏನಿದ್ದಾವೆ ಅವು ಕೇವಲ ಎಲೆಕ್ಟೆಡ್ ಗೌರ್ನಮೆಂಟ್ ಆಗಿರುವಂಥ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಕೈಯಲ್ಲೇ ಇರಬೇಕು ಅಂತ. ಯಾಕೆಂದರೆ ಆ ಕಾಲದಲ್ಲಿ ಪ್ಲಾನಿಂಗ್ ಕಮಿಷನ್ ಅನ್ನೋದು ಡಿಸ್ಕ್ರಿಷನರಿ ಗ್ರ್ಯಾಂಟ್ಸನ್ನು ಕೊಡ್ತಿತ್ತು ನಮ್ಮ ರಾಜ್ಯಗಳಿಗೆ. ಇದರಿಂದಾಗಿ ಪ್ಲಾನಿಂಗ್ ಕಮಿಷನಲ್ಲಿ ಸಾಕಷ್ಟು ಪವರ್ ಕಾನ್ಸಂಟ್ರೇಷನ್ ಅನ್ನೋದು ಆಗಿತ್ತು. ಆ ಕಾರಣದಿಂದಾಗಿ ಪ್ಲಾನಿಂಗ್ ಕಮಿಷನನ್ನು ಸ್ಕ್ರ್ಯಾಪ್ ಮಾಡಬೇಕು, ಅದರ ಅಂಡರಲ್ಲಿರುವಂಥ ಫಿನಾನ್ಷಿಯಲ್ ಪವರ್ಸ್ ಏನಿದೆ ಅದನ್ನು ಎಲೆಕ್ಟೆಡ್ ಗೌರ್ನಮೆಂಟ್ ಕೈಗೆ ಕೊಡಬೇಕು ಅಂತ ಈ ಒಂದು ಕಮಿಟಿ ಹೇಳುತ್ತೆ. ಅದಾದ ನಂತರ ಇನ್ನೊಂದು ಪ್ರಾಬ್ಲಮ್ ಅಂತಂದರೆ ನಮ್ಮಲ್ಲಿದ್ದಂಥ ಪ್ಲಾನ್ಡ್ ಎಕ್ಸ್ಪೆಂಡಿಚರ್, ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅನ್ನೋ ಡಿವಿಷನ್ ಏನಿತ್ತು ಆ ಕಾರಣದಿಂದ, ಜೊತೆಗೆ ಪ್ಲಾನಿಂಗ್ ಅನ್ನೋ ಒಂದು ಏನು ಸಂಪ್ರದಾಯ ನಮ್ಮಲ್ಲಿತ್ತು ಆ ಕಾರಣದಿಂದಾಗಿ ಪ್ಲಾನಿಂಗ್ ಕಮಿಷನ್ನು ಸ್ಟೇಟ್ ಪ್ಲಾನ್ಸಲ್ಲಿ ಸಾಕಷ್ಟು ಇಂಟರ್ವಿನ್ ಮಾಡ್ತಾ ಇತ್ತು. ಆ ಸ್ಟೇಟ್ ಪ್ಲಾನ್ಸ್ಗೆ ಫಂಡ್ ಮಾಡಬೇಕಾದ್ರೆ ಕೂಡ ಪ್ಲಾನಿಂಗ್ ಕಮಿಷನ್ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇತ್ತು. ಆಗ ಸ್ಟೇಟ್ಗಳು ಹೇಳ್ತಾ ಇದ್ವು ಈ ಒಂದು ಪ್ಲಾನ್ಗಳು ನಾವು ತರೋದು ನಮ್ಮ ಅವಶ್ಯಕತೆಗೆ ತರ್ತೀವಿ ಹೊರತು ಸೆಂಟರಿಂದ ದುಡ್ಡು ತಗೊಳ್ಬೇಕು ಅನ್ನೋ ಕಾರಣಕ್ಕೆ ತರ್ತಾ ಇಲ್ಲ, ಆದ್ದರಿಂದ ಪ್ಲಾನಿಂಗ್ ಕಮಿಷನ್ನು ಈ ರೀತಿ ಪ್ರಶ್ನೆ ಮಾಡೋದು ತಪ್ಪು ಅಂತ ಸ್ಟೇಟ್ಗಳು ಆಗ ಕಂಪ್ಲೇಂಟ್ ಮಾಡ್ತಿದ್ವು. ಈ ಎಲ್ಲ ಕಾರಣಗಳಿಂದ ನಾವೇನು ಮಾಡಿದ್ವಿ, ಪ್ಲಾನಿಂಗ್ ಕಮಿಷನನ್ನು ಸ್ಕ್ರ್ಯಾಪ್ ಮಾಡಿದ್ವಿ, ನೀತಿ ಆಯೋಗನ ತೊಗೊಂಡು ಬಂದ್ವಿ. ಆದರೆ ಇವತ್ತು ನೀತಿ ಆಯೋಗ ನಿಜವಾಗ್ಲೂ ತನ್ನ ಉದ್ದೇಶವನ್ನು ಸಾಧನೆ ಮಾಡಲಿಕ್ಕಾಗಿದೆಯಾ? ಈ ಲೇಖಕರು ಹೇಳ್ತಾರೆ ಸಾಧನೆ ಅಷ್ಟೊಂದು ಆಗಿಲ್ಲ ಅಂತ. ಯಾಕೆ ಅಂತ ಕಾರಣಗಳನ್ನು ಕೊಡ್ತಾರೆ. ಮೊದಲನೇ ಕಾರಣ ಇವರು ಹೇಳೋದು ಅಂದರೆ ನೀತಿ ಆಯೋಗ ಇವತ್ತು ತನ್ನ ಇಂಟಿಗ್ರಿಟಿ ಮತ್ತು ಇಂಡಿಪೆಂಡೆನ್ಸನ್ನು ಕಳ್ಕೊಂಡಿದೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇವತ್ತು ನೀತಿ ಆಯೋಗ ಅನ್ನೋದು ಕೇವಲ ಗೌರ್ನಮೆಂಟ್ದು ಮೌತ್ ಪೀಸ್ ಆಗಿದೆ, ಅಥವಾ ಗೌರ್ನಮೆಂಟ್ ಪ್ರಾಜೆಕ್ಟ್ಸ್ ಏನಿದ್ದು ಅವುಗಳನ್ನು ಇಂಪ್ಲಿಮೆಂಟ್ ಮಾಡುವಂಥ ಏಜೆನ್ಸಿ ಆಗಿದೆ. ಅದು ತನ್ನ ಸಮಗ್ರತೆಯನ್ನಾಗಿರ್ಬೋದು, ಸ್ವತಂತ್ರತೆಯನ್ನಾಗಿರ್ಬೋದು ಅವುಗಳನ್ನು ಬಿಟ್ಟುಕೊಟ್ಟಿದೆ ಅಂತ ಮೊದಲನೇದಾಗಿ ಹೇಳ್ತಾರೆ.
ಎರಡನೇದು ಅಂತಂದರೆ ಪ್ಲಾನಿಂಗ್ ಕಮಿಷನ್ ಸಮಯದಲ್ಲಿ ಇಂಟರ್ನಲ್ ಎವಲ್ಯೂಷನ್ ಆರ್ಗನೈಸೇಷನ್ ಅಂತ ಒಂದಿತ್ತು. ಈ ಇವ್ಯಾಲ್ಯೂಷನ್ ಆರ್ಗನೈಸೇಷನ್ ಏನು ಮಾಡ್ತಿತ್ತು ಅಂದರೆ ಪ್ರತಿಯೊಂದು ಸ್ಕೀಮಲ್ಲೂ ಇರುವಂಥ ಮೆಥಡಾಲಜಿ ಬಗ್ಗೆ ಆಗಿರ್ಬೋದು, ಅದರಿಂದ ಬರುವಂಥ ಫೀಡ್ಬ್ಯಾಕ್ ಆಗಿರ್ಬೋದು, ಅವೆಲ್ಲದರ ಮೇಲೆ ಒಂದು ಫೀಡ್ಬ್ಯಾಕನ್ನು ಕೊಡ್ತಿತ್ತು ಇವ್ಯಾಲ್ಯೂಯೇಟ್ ಮಾಡಿ. ಇದರಿಂದಾಗಿ ಏನಾಗ್ತಿತ್ತಂದರೆ ಬೆಸ್ಟ್ ಪ್ರಾಕ್ಟೀಸಸ್ ಎನ್ಶೋರ್ ಆಗ್ತಾ ಇತ್ತು, ಪ್ಲಾನಿಂಗ್ ಕಮಿಷನ್ ಕೂಡ ತನ್ನನ್ನು ತಾನು ಇಂಪ್ರೂವ್ ಮಾಡ್ಕೊಳ್ತಾ ಇತ್ತು. ಆದರೆ ಪ್ಲಾನಿಂಗ್ ಕಮಿಷನನ್ನು ಸ್ಕ್ರ್ಯಾಪ್ ಮಾಡಿದಂಥ ಸಮಯದಲ್ಲೇ ನಾವು ಈ ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಆರ್ಗನೈಸೇಷನ್ನು ಕೂಡ ಸ್ಕ್ರ್ಯಾಪ್ ಮಾಡಿದ್ವಿ. ಇದರಿಂದಾಗಿ ನೀತಿ ಆಯೋಗದಲ್ಲಿ ಇವತ್ತು ಆರ್ಗನೈಸೇಷನಲ್ ಲರ್ನಿಂಗ್ ಅನ್ನೋದು ಏನಿರುತ್ತೆ ಅದು ಕಡಿಮೆ ಆಗ್ತಿದೆ ಅಂತ ಲೇಖಕರು ಹೇಳ್ತಾರೆ. ಅದಾದ ನಂತರ ಇನ್ನೊಂದು ಪ್ರಾಬ್ಲಮ್ ಇಲ್ಲ ಆಗ್ತಿರೋದು ಅಂತಂದರೆ ನೀತಿ ಆಯೋಗ ಕೂಡ ಪ್ಲಾನಿಂಗ್ ಕಮಿಷನ್ ಥರನೇ ಆಫ್ಟರ್ ದಿ ಫ್ಯಾಕ್ಟ್ ಇವ್ಯಾಲ್ಯೂಯೇಷನನ್ನು ನೋಡ್ತಿದೆ. ಅಂದರೆ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಿದ್ದಾದಮೇಲೆ ಅಲ್ಲಿ ಏನಾಗುತ್ತಿದೆ ಅನ್ನೋದನ್ನು ನೋಡಿಕೊಂಡು ಆಮೇಲೆ ಇವರು ಕಲಿತಾ ಇದ್ದಾರೆ. ಈ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಿದ ಆದ ಮೇಲೆ ನೋಡುವಂಥ ಆಫ್ಟರ್ ದಿ ಫ್ಯಾಕ್ಟ್ಗಿಂತನೂ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡ್ತಾ ಇರೋ ಸಮಯದಲ್ಲೇ ಅಲ್ಲಿರುವಂಥ ಫ್ಯಾಕ್ಟ್ಗಳನ್ನು ತಗೊಂಡು ಇವ್ಯಾಲ್ಯೂಯೇಟ್ ಮಾಡಿ ಕೋರ್ಸ್ ಕರೆಕ್ಷನನ್ನು ಮಾಡ್ಕೊಳ್ಬಹುದಲ್ವಾ ಅಂತ ಇಲ್ಲಿ ಲೇಖಕರು ಕೇಳ್ತಾರೆ. ಕೊನೆಯಲ್ಲಿ ಲೇಖಕರು ಹೇಳ್ತಾರೆ, ಈ ಎಲ್ಲ ಸಮಸ್ಯೆಗಳಿಂದ ಇವತ್ತು ನೀತಿ ಆಯೋಗ ಹೊರಗೆ ಬರಬೇಕಾಗಿದೆ. ಹೊರಗೆ ಬಂದು ಹೊಸ ಮೆಥಡ್ಗಳನ್ನು ಕಂಡುಹಿಡಿಬೇಕಾಗಿದೆ. ಈ ಮೆಥಡ್ಗಳು ಯಾವ ರೀತಿ ಇರಬೇಕು ಅಂತಂದರೆ ಒಂದು ಸೆಂಟ್ರಲ್ ಬಾಡಿ, ಪೊಲಿಟಿಕಲ್ ಆಗಿರ್ಬೋದು, ಬಜೆಟರಿ ಅಥಾರಿಟಿ ಅಂದರೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಆಗಿರ್ಬೋದು, ಇವರ ಯಾರ ಕಂಟ್ರೋಲು ಇಲ್ಲದೇ ಇರುವಂಥ ಹೊಸ ಮೆಥಡ್ಗಳನ್ನು ತರಬೇಕಾಗಿದೆ. ಅದರಲ್ಲಿ ಆರ್ಗನೈಸೇಷನಲ್ ಲರ್ನಿಂಗ್ ಅಥವಾ ಕೋಆಪರೇಟಿವ್ ಲರ್ನಿಂಗ್ ಅನ್ನೋದನ್ನು ನಾವು ಎಂಫಸೈಸ್ ಮಾಡಬೇಕು, ಜೊತೆಗೆ ಕೋಆಪರೇಟಿವ್ ಇಂಪ್ಲಿಮೆಂಟೇಷನ್ ಅನ್ನೋದು ನಮಗೆ ಬೇಕಾಗಿದೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಇಷ್ಟು ನಮಗೆ ಈ ಒಂದು ಆರ್ಟಿಕಲಿಂದ ಸಿಗೋದು. ನಮಗೆ ಮೇನ್ಸಲ್ಲಿ ಡೈರೆಕ್ಟ್ಲಿ ನೀತಿ ಆಯೋಗ ಬಗ್ಗೆ ಕ್ವೆಶನ್ ಬರೋ ಸಾಧ್ಯತೆ ಇದೆ, ಅಲ್ಲಿ ನೀವು ಈ ಎಲ್ಲ ಪಾಯಿಂಟ್ಸ್ಗಳನ್ನು ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಾವು ಐಆರ್ಗೆ ಶಿಫ್ಟ್ ಆಗೋದಾದರೆ ನಿನ್ನೆ ದಿನ ಪ್ರೈಮ್ ಮಿನಿಸ್ಟರು ಶ್ರೀಲಂಕಾಗೆ ವಿಸಿಟ್ ಮಾಡಿದರು. ಶ್ರೀಲಂಕಾದಲ್ಲಿ ಆದಂಥ ಭಯೋತ್ಪಾದಕ ಕೃತ್ಯ ಏನಾಯಿತು, ಈಸ್ಟರ್ ಬ್ಲಾಸ್ಟ್ ಅಂತ, ಅದಾದ ನಂತರ ಶ್ರೀಲಂಕಾಗೆ ವಿಸಿಟ್ ಮಾಡಿರುವಂಥ ಮೊದಲನೇ ಇಂಟರ್ನ್ಯಾಷನಲ್ ಲೀಡರ್ ಬಂದು ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ನೋಡೋದಾದರೆ ಪ್ರೈಮ್ ಮಿನಿಸ್ಟರ್ ವಿಸಿಟನ್ನು ನಾವಿವತ್ತು ಸಾಲಿಡಾರಿಟಿ ವಿಸಿಟ್ ಅಂತ ಕರಿತಾ ಇದ್ದೀವಿ. ಯಾಕೆಂದರೆ ಶ್ರೀಲಂಕಾದಲ್ಲಿ ಆಗ್ತಾ ಇರುವಂಥ ಭಯೋತ್ಪಾದನೆ ಆಗಿರಬಹುದು ಅಥವಾ ಕಮ್ಯುನಲ್ ವೈಲೆನ್ಸ್ ಆಗಿರ್ಬೋದು, ಈ ಎಲ್ಲದರಿಂದ ಬಳಲ್ತಾ ಇರುವ ಶ್ರೀಲಂಕಾಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಅನ್ನೋ ಒಂದು ಸಾಲಿಡಾರಿಟಿಯನ್ನು ನಾವು ಇಂಡಿಕೇಟ್ ಮಾಡ್ತಾ ಇದ್ದೀವಿ ಈ ವಿಸಿಟ್ ಮುಖಾಂತರ. ಇದರ ಜೊತೆಗೆ ಈ ವಿಸಿಟಲ್ಲಿ ಟೆರರಿಸಮ್ನ ನಾವೆಲ್ಲರೂ ಒಟ್ಟಾಗಿ ಸೇರಿ ಫೈಟ್ ಮಾಡಬೇಕಾಗಿದೆ, ಅದರ ವಿರುದ್ಧವಾಗಿ ಹೋರಾಡಬೇಕಾಗಿದೆ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ. ಅದರ ಜೊತೆಗೆ ನಾವು ಎಕನಾಮಿಕ್ ಕೋಆಪರೇಷನನ್ನು ಕೂಡ ಇನ್ನು ಮುಂದೆ ಇಂಪ್ರೂವ್ ಮಾಡ್ತೀವಿ ಈ ಹೊಸ ಗೌರ್ನಮೆಂಟ್ ಕೈ ಕೆಳಗೆ ಅಂತ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ. ಇಷ್ಟು ನಮಗೆ ಈ ಆರ್ಟಿಕಲಲ್ಲಿ ಸಿಗೋದು. ನೆಕ್ಸ್ಟ್ ನಾವು ಐಆರ್ಎಲ್ಲೇ ಕಂಟಿನ್ಯೂ ಮಾಡೋದಾದರೆ ಈ ಒಂದು ಎಡಿಟೋರಿಯಲಲ್ಲಿ ಚೈನಾ ಮತ್ತು ರಷ್ಯಾದ ನಡುವಿನ ಸಂಬಂಧದ ಬಗ್ಗೆ ಮಾತಾಡಿದ್ದಾರೆ. ಇತ್ತೀಚೆಗೆ ನಡೆದಂಥ ಒಂದು ಬೆಳವಣಿಗೆ ಏನು ಅಂತಂದರೆ ಸೇಂಟ್ ಪೀಟರ್ಸ್ಬರ್ಗ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಫೋರಮ್ ಅನ್ನೋದು ನಡೀತು, ಅಲ್ಲಿಗೆ USA ಅಟೆಂಡ್ ಮಾಡಿರಲಿಲ್ಲ. ಆದರೆ ಅಲ್ಲಿ ರಷ್ಯಾ ಮತ್ತು ಚೈನಾ ಇಬ್ಬರೂ ತಮ್ಮಿಬ್ಬರ ನಡುವಿನ ಸಂಬಂಧ ಆಲ್ ಟೈಮ್ ಹೈ ಇದೆ ಅಂತ ಹೇಳಿಕೊಂಡ್ರು. ಇದರ ಜೊತೆಗೆ ಇದೇ ಫೋರಮಲ್ಲಿ ಹುವಾಯ್ ಅನ್ನೋ ಚೈನಾದ ಮೊಬೈಲ್ ಕಂಪನಿ ಏನಿದೆ ಅದನ್ನು USAಗೆ ಸದ್ಯಕ್ಕೆ ಬ್ಯಾನ್ ಮಾಡಿದೆ. ಅದೇ ಕಂಪನಿ ರಷ್ಯಾದ 5G ನೆಟ್ವರ್ಕ್ ಕಂಪನಿಗಳ ಜೊತೆಗೆ ತಾನು ಟೈಗಳನ್ನು ಮಾಡಿಕೊಳ್ತು. ಇದರಿಂದ ಏನು ತೋರಿಸ್ತು ಅಂದರೆ USA ಏನು ಟ್ಯಾರಿಫ್ ವಾರ್ ಅಥವಾ ವಾಣಿಜ್ಯ ಸಂಘರ್ಷ ಇವತ್ತು ನಡೆಸ್ತಾ ಇದೆ ಅದಕ್ಕೆ ನಾವು ತಯಾರಿದ್ದೀವಿ ಅನ್ನೋ ಸೂಚನೆಯನ್ನು ಕೊಟ್ಟ ಹಾಗೆ ಆಯಿತು. ಅದರ ಜೊತೆಗೆ ಇವತ್ತು USA ಮತ್ತು ರಷ್ಯಾದ ನಡುವೆ ಯಾಕೆ ಇಷ್ಟೊಂದು ಸಂಘರ್ಷಗಳಿದ್ದಾವೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನು ಇಲ್ಲಿ ಎಡಿಟರು ಕೊಡ್ತಾರೆ. ಮೊದಲನೇ ಕಾರಣ ಬಂದು 2014 ರಷ್ಯಾ ಕ್ರಿಮಿಯಾ ಅನ್ನೋ ಒಂದು ಏರಿಯಾನ ಅನೆಕ್ಸ್ ಮಾಡಿತು, ಆ ಕಾರಣದಿಂದ USAಗೆ ಕೋಪ ಬಂತು. ಅದರ ಜೊತೆಗೆ ಯುಕ್ರೇನ್ ಅನ್ನೋ ಏರಿಯಾ ಏನಿದೆ, ಒಂದು ದೇಶ ಏನಿದೆ, ಅದರ ಜೊತೆಗೆ ರಷ್ಯಾದು ಇವತ್ತು ಸ್ಟ್ಯಾಂಡ್ ಆಫ್ ಇದೆ, ಅದು ಕೂಡ ಒಂದು ಕಾರಣ USA ಮತ್ತು ರಷ್ಯಾದ ನಡುವೆ ಇವತ್ತು ಸಂಬಂಧ ಹಳಸಲಿಕ್ಕೆ. ಅದಾದ ನಂತರ ನೆಕ್ಸ್ಟ್ ರೀಸನ್ ಅಂತಂದರೆ ರಷ್ಯಾ ಇವತ್ತು ಒಂದು ಪೈಪ್ಲೈನನ್ನು ತರ್ತಾ ಇದೆ ಜರ್ಮನಿಗೆ ಮತ್ತು ರಷ್ಯಾದ ನಡುವೆ, ನಾರ್ಡ್ ಸ್ಟ್ರೀಮ್ 2 ಗ್ಯಾಸ್ ಪೈಪ್ಲೈನ್ ಅಂತ. ಇದ್ರ ಮುಖಾಂತರ ತನ್ನಲ್ಲಿರುವಂಥ ನ್ಯಾಚುರಲ್ ಗ್ಯಾಸ್ನ ಜರ್ಮನಿ ಮತ್ತು ಇತರ ಯುರೋಪಿಯನ್ ಕಂಟ್ರಿಗಳಿಗೆ ಸಪ್ಲೈ ಮಾಡಬೇಕು ಅನ್ನೋ ಉದ್ದೇಶದಿಂದ. ಇದಕ್ಕೆ ಯುರೋಪಿಯನ್ ಕಂಟ್ರೀಸು ಅಪೋಸ್ ಮಾಡ್ತಿದ್ದಾವೆ, ಆ ಕಾರಣದಿಂದಾಗಿ USA ಕೂಡ ಅಪೋಸ್ ಮಾಡ್ತಾ ಇದೆ. ಅದಾದ ನಂತರ ರಷ್ಯಾ ಅಲ್ಲಿರುವಂಥ ಯುರೋಪಿಯನ್ ಕಂಟ್ರೀಸ್ಗಳಿಗೆ ತಾನು ನ್ಯಾಚುರಲ್ ಗ್ಯಾಸನ್ನು ಸಪ್ಲೈ ಮಾಡಬೇಕು ಅಂತ ನೋಡ್ತಾ ಇರೋ ಹಿನ್ನೆಲೆಯಲ್ಲಿ USA ತನ್ನ LNGಯನ್ನು ಸಪ್ಲೈ ಮಾಡಬೇಕು ಅನ್ನೋ ಏನು ಉದ್ದೇಶ ಇದೆ ಅದಕ್ಕೆ ರಷ್ಯಾ ಅಡ್ಡ ಬರ್ತಿದೆ ಅಂತ USAಗೆ ಫೀಲ್ ಆಗ್ತಾ ಇದೆ. ರಷ್ಯಾದ ಒಪಿನಿಯನ್ ಏನು ಅಂದರೆ ಯುರೋಪಿಯನ್ ಯೂನಿಯನ್ದ ಏನಿದೆ ಎನರ್ಜಿ ಸೆಕ್ಯೂರಿಟಿಯನ್ನು ರಷ್ಯಾ ಫುಲ್ಫಿಲ್ ಮಾಡಬೇಕು ಅಂತ ರಷ್ಯಾದ ಉದ್ದೇಶ, ಆದರೆ USA ತನ್ನ LNGಯನ್ನು ಸಪ್ಲೈ ಮಾಡಬೇಕು ಅನ್ನೋ ಉದ್ದೇಶ ಹೊಂದಿದೆ. ಇಲ್ಲಿ ಕೂಡ ಇವರಿಬ್ಬರ ನಡುವೆ ಕನ್ಫ್ಲಿಕ್ಟ್ ಆಗ್ತಾ ಇದೆ. ಇದಾದ ನಂತರ ಇತ್ತೀಚೆಗೆ ನಡೆದಂಥ ಇಶ್ಯೂ USA ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಏನು ನಡೀತು, ಆ ಒಂದು ಎಲೆಕ್ಷನಲ್ಲಿ ರಷ್ಯಾ ತನ್ನ ಕೈವಾಡವನ್ನು ಬೀರಿತ್ತು ಅನ್ನೋ ಒಂದು ಗುಮಾನಿ ಕೂಡ ಇದೆ. ಅದರಿಂದನೂ ಕೂಡ USA ಮತ್ತು ರಷ್ಯಾದ ನಡುವಿನ ಸಂಬಂಧ ಇವತ್ತು ಹಳಸಿ ಹೋಗಿದೆ.
ಈ ಎಲ್ಲ ಕಾರಣಗಳಿಂದಾಗಿ ರಷ್ಯಾ ಯುಎಸ್ಎಯಿಂದ ದೂರ ಸರಿತಿದೆ, ಅಟ್ ದ ಸೇಮ್ ಟೈಮ್ ಚೈನಾಗೆ ಹತ್ತಿರ ಆಗ್ತಾ ಇದೆ. ಅದಕ್ಕೆ ನಾವು ಕೆಲವೊಂದು ಸೂಚನೆಗಳನ್ನು ಅಥವಾ ಪ್ರೂಫ್ಗಳನ್ನು ನೋಡೋದಾದರೆ ಕೋಲ್ಡ್ ವಾರ್ ಎರಾನೇ ನೋಡ್ಬೋದು. ಕೋಲ್ಡ್ ವಾರ್ ಎರಾ ಸಮಯದಲ್ಲಿ ರಷ್ಯಾ ಮತ್ತು ಚೈನಾದ ನಡುವಿನ ಸಂಬಂಧ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇಬ್ಬರು ಕಮ್ಯುನಿಸ್ಟ್ ಕಂಟ್ರಿನೇ ಆದರೂ ಕೂಡ ಯಾರು ಕಮ್ಯುನಿಸ್ಟ್ ವರ್ಲ್ಡ್ಗೆ ಲೀಡರ್ ಅನ್ನೋ ಒಂದು ವಿಷಯದಲ್ಲಿ ಅವರಿಬ್ಬರ ನಡುವೆ ರೈವಲ್ರಿ ಇತ್ತು. ಅದನ್ನು ನಾವು ಸಿನೋ ಸೋವಿಯತ್ ರೈವಲ್ರಿ ಅಂತಲೂ ಕರಿತಾ ಇದ್ವಿ. ಈ ರೈವಲ್ರಿ ಇದ್ದರೂ ಕೂಡ ಯುಎನ್ಎಸ್ಸಿ ವಿಷಯಕ್ಕೆ ಬಂದರೆ ಚೈನಾ ಮತ್ತು ರಷ್ಯಾ ಇಬ್ಬರು ಒಂದಾಗಿ ಆ್ಯಕ್ಷನನ್ನು ತಗೊಳ್ತಾ ಇದ್ರು. ಯಾವುದಾದ್ರೂ ಇಂಟರ್ನ್ಯಾಷನಲ್ ಕ್ರಿಟಿಕಲ್ ಇಶ್ಯೂ ಬಂತು ಅಂತಂದರೆ ಚೈನಾ ಮತ್ತು ರಷ್ಯಾ ಇಬ್ಬರು ಒಂದೇ ಸೈಡ್ ಇರ್ತಿದ್ರು, ಕಾಮನ್ ಪೊಸಿಷನನ್ನು ಹೊಂದಿರ್ತಿದ್ರು. ಇದಾದ ನಂತರ ಚೈನಾ ಮತ್ತು ರಷ್ಯಾ ಇಬ್ಬರು ಇವತ್ತು ಒಂದಾಗಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಸೂಚನೆ ಏನು ಅಂದರೆ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್. ರಷ್ಯಾ ಇವತ್ತು ತನ್ನ ಒಂದು ಇನ್ಫ್ಲೂಯೆನ್ಷಿಯಲ್ ಏರಿಯಾ ಆಗಿರುವಂಥ ಸೆಂಟ್ರಲ್ ಏಷ್ಯಾಕ್ಕೆ ಚೈನಾ ಬಂದು BRI ಶುರು ಮಾಡಿದರೂ ಕೂಡ ರಷ್ಯಾ ಇವತ್ತು ಸುಮ್ಮನೆ ಇದೆ ಅಂದರೆ ರಷ್ಯಾ ಇವತ್ತು ಚೈನಾದ ಒಂದು ಪವರ್ ಏನಿದೆ ಅದನ್ನು ಅರ್ಥ ಮಾಡ್ಕೊಂಡಿದೆ. ಚೈನಾದ ಇನ್ಫ್ರಾಸ್ಟ್ರಕ್ಚರಲ್ ನೀಡ್ ಆಗಿರ್ಬೋದು, ಅದರ ಎಕನಾಮಿಕ್ ಕ್ಲೌಟ್ ಆಗಿರ್ಬೋದು, ಅದನ್ನು ಇವತ್ತು ರಷ್ಯಾ ಅಕಾಮಡೇಟ್ ಮಾಡ್ತಿದೆ ಅಂತ ಹೇಳ್ಬೋದು. ಅದಾದ ನಂತರ ಇನ್ನೊಂದು ಸೂಚನೆಯನ್ನು ನಾವು ನೋಡೋದಾದರೆ ಇವತ್ತು ರಷ್ಯಾಗೆ ನಾರ್ದರ್ನ್ ಸೀ ರೂಟ್ ಅನ್ನೋದು ಬೇಕಾಗಿದೆ. ಈ ನಾರ್ದರ್ನ್ ಸೀ ರೂಟ್ ಅನ್ನೋದು ರಷ್ಯಾದ ಮೇಲಿರುವಂಥ ಆರ್ಕ್ಟಿಕ್ ಸರ್ಕಲ್ ಏನಿದೆ, ಈ ಆರ್ಕ್ಟಿಕ್ ಸರ್ಕಲನ್ನು ಬಳಸ್ಕೊಂಡು ಹೋಗುವಂಥ ರೂಟು. ಈ ನಾರ್ದರ್ನ್ ಸೀ ರೂಟ್ಗೆ ಬೇಕಾಗಿರುವಂಥ ಇನ್ವೆಸ್ಟ್ಮೆಂಟ್ನ ರಷ್ಯಾ ಇವತ್ತು ಚೈನಾದಿಂದ ಬೇಡ್ತಾ ಇದೆ. ಅಂದರೆ ಇವತ್ತು ರಷ್ಯಾಗೆ ಚೈನಾ ಅನ್ನೋದು ಜಾಸ್ತಿ ಬೇಕಾಗಿದೆ ಹಿಂದಿನದಕ್ಕಿಂತ ಅಂತ ಹೇಳ್ತಾರೆ. ಈ ಎಲ್ಲ ಕಾರಣಗಳಿಂದಾಗಿ ಇವತ್ತು ರಷ್ಯಾ ಮತ್ತು ಚೈನಾದ ಸಂಬಂಧ ಆಲ್ ಟೈಮ್ ಹೈ ಇದೆ. ಇದೇ ಹಿನ್ನೆಲೆಯಲ್ಲಿ ನೋಡೋದಾದರೆ ಜರ್ಮನಿ ಇವತ್ತು ರಷ್ಯಾದ ಇಂಪಾರ್ಟೆನ್ಸನ್ನು ಅರ್ಥ ಮಾಡ್ಕೊಂಡಿದೆ. ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಕೂಡ ರಷ್ಯಾ ಮತ್ತು ಚೈನಾದ ಇಂಪಾರ್ಟೆನ್ಸನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಚೈನಾದ ವಿರುದ್ಧ ಏನು ಟ್ರೇಡ್ ವಾರ್ ಅಥವಾ ವಾಣಿಜ್ಯ ಸಂಘರ್ಷವನ್ನು USA ಇವತ್ತು ವೇಜ್ ಮಾಡ್ತಾ ಇದೆ ಅದನ್ನು ಕಡಿಮೆ ಮಾಡಬೇಕಾಗಿದೆ. ರಷ್ಯಾದ ಮೇಲಿರುವಂಥ ಸ್ಯಾಂಕ್ಷನ್ಸ್ ಏನಿದೆ ಅದರಿಂದ ರಷ್ಯಾವನ್ನು ತನ್ನ ಕೈಲಿ ಐಸೋಲೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಆ ಒಂದು ಪಾಲಿಸಿಯನ್ನು ಕೂಡ ಇವತ್ತು USA ರಿವ್ಯೂ ಮಾಡಬೇಕಾಗಿದೆ ಅಂತ ಇಲ್ಲಿ ಎಡಿಟರು ಹೇಳ್ತಾರೆ. ನೆಕ್ಸ್ಟು IRಲ್ಲೇ ಕಂಟಿನ್ಯೂ ಮಾಡೋದಾದರೆ ಈ ಆರ್ಟಿಕಲಲ್ಲಿ ಇಂಡಿಯಾ ಮತ್ತು ನೈಜೀರಿಯಾ ನಡುವಿನ ಸಂಬಂಧದ ಬಗ್ಗೆ ಮಾತಾಡಿದ್ದಾರೆ. ಇಂಡಿಯಾದಲ್ಲಿ ಹೇಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಎರಡನೇ ಸಲ ಎಲೆಕ್ಟ್ ಆಗಿ ಬಂದಿದ್ದರು, ನೈಜೀರಿಯಾದಲ್ಲಿ ಕೂಡ ಅಲ್ಲಿರುವಂಥ ಲೀಡರ್ಶಿಪ್ಪು ಎರಡನೇ ಬಾರಿ ತನ್ನ ಪೊಸಿಷನನ್ನು ತಗೊಂಡಿದೆ. ಇದೇ ಹಿನ್ನೆಲೆಯಲ್ಲಿ ನೋಡೋದಾದರೆ ನೈಜೀರಿಯಾಗೆ ಮತ್ತು ಇಂಡಿಯಾಗೆ ಇಬ್ಬರಿಗೂ ಕಾಮನ್ ಪ್ರಾಬ್ಲಮ್ಸ್ ಇದ್ದಾವೆ. ಇವತ್ತು ಟೆರರಿಸಮ್ ಆಗಿರಬಹುದು, ಕಮ್ಯುನಲಿಸಮ್ ಆಗಿರ್ಬೋದು, ಎಕಾನಮಿಗೆ ಬಂದರೆ ನಮ್ಮ ಫಿಸ್ಕಲ್ ಕನ್ಸಾಲಿಡೇಷನ್ ಆಗಿರ್ಬೋದು, ರೂರಲ್ ಡಿಸ್ಟ್ರೆಸ್ ಆಗಿರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳು ಇಂಡಿಯಾಗೆ ಮತ್ತು ನೈಜೀರಿಯಾಗೆ ಇವತ್ತು ಕಾಮನ್ ಸಮಸ್ಯೆಗಳಾಗಿದ್ದಾವೆ. ಆದ್ದರಿಂದ ನಾವಿಬ್ಬರು ಕೋಆಪರೇಟ್ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಲೇಖಕರು ಈ ಆರ್ಟಿಕಲನ್ನು ಬರೆದಿದ್ದಾರೆ. ಮೊದಲು ನಾವು ನೈಜೀರಿಯಾದು ಇಂಪಾರ್ಟೆನ್ಸ್ ಏನಿದೆ ಇಂಡಿಯಾಗೆ ಅಂತ ನೋಡೋದಾದರೆ, ಆಫ್ರಿಕಾ ಖಂಡದಲ್ಲೇ ನೈಜೀರಿಯಾ ಅನ್ನೋದು ಮೋಸ್ಟ್ ಪಾಪ್ಯುಲಸ್ ಅಂದರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶ. ಅದರ ಜೊತೆಗೆ ಆಫ್ರಿಕಾದಲ್ಲಿ ಅತಿ ದೊಡ್ಡ ಎಕಾನಮಿ ಆಗಿದೆ ನೈಜೀರಿಯಾ. ನಂತರ ನಮ್ಮ ಗ್ಲೋಬಲ್ಲೇ ಆಯಿಲ್ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥ ದೇಶಗಳಲ್ಲಿ 6ನೇ ಅತಿ ದೊಡ್ಡ ದೇಶ ಆಗಿದೆ ನೈಜೀರಿಯಾ. ಇದರಿಂದಾಗಿ ನಮ್ಮ ಇಂಡಿಯಾಗೆ ಸಾಕಷ್ಟು ಅಡ್ವಾಂಟೇಜಸ್ ಇದ್ದಾವೆ. ಅದಕ್ಕಿಂತ ಮುಂಚೆ ಸ್ಟೇಟಸನ್ನು ನೋಡೋದಾದರೆ ನೈಜೀರಿಯಾ ಮತ್ತು ಇಂಡಿಯಾದ ನಡುವೆ ಏನು ಇವತ್ತು ನಮ್ಮ ರಿಲೇಷನ್ಶಿಪ್ ಇದೆ, ಅದರ ಸ್ಟೇಟಸ್ ಏನಿದೆ ಅಂತ ನೋಡೋದಾದರೆ, ಇಂಡಿಯಾದು ಆಫ್ರಿಕಾದಲ್ಲಿರುವಂಥ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಯಾರು ಅಂದರೆ ಅದು ನೈಜೀರಿಯಾನೇ ಆಗಿದೆ. ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ಅಥವಾ ಆಮದು ಮಾಡ್ಕೊಳ್ಳುವಂಥ ವಸ್ತು ಯಾವುದು ಅಂದರೆ ನೈಜೀರಿಯಾದ ಆಯಿಲ್. ಅದೇ ನಾವು ರಫ್ತು ಮಾಡುವಂಥ ಐಟಮ್ಸ್ ಯಾವುದು ನೈಜೀರಿಯಾಗೆ ಅಂತಂದರೆ, ಮೆಷಿನರಿ ಟೂಲ್ಸ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ನಮ್ಮಲ್ಲಿರುವಂಥ ಫಾರ್ಮಸಿಟಿಕಲ್ಸು, ಟೆಕ್ಸ್ಟೈಲ್ಸು, ಮತ್ತು ಐರನ್ ಆ್ಯಂಡ್ ಸ್ಟೀಲ್ಸು, ನಂತರ ಪ್ಲಾಸ್ಟಿಕ್ಕನ್ನು ನಾವು ಇಲ್ಲಿಂದ ಅಲ್ಲಿಗೆ ರಫ್ತು ಮಾಡ್ತೀವಿ. ಇದಾದ ನಂತರ ನಾವು ಈ ಲಾಸ್ಟ್ ಇಯರಲ್ಲಿ ನೋಡಿದ್ರೆ ನಮ್ಮ ಎಕ್ಸ್ಪೋರ್ಟ್ಸ್ ಅನ್ನೋದು ಗ್ಲೋಬಲಿ ಕಡಿಮೆ ಆಗ್ತಾ ಹೋಗಿದೆ. ಆದರೆ ನಮ್ಮ ಎಕ್ಸ್ಪೋರ್ಟು ನೈಜೀರಿಯಾಗೆ ಎಷ್ಟು ಹೋಗಿದೆ ಅಂತ ನೋಡೋದಾದರೆ 27% ಜಾಸ್ತಿನೇ ಆಗಿದೆ ಅಂತ ಹೇಳ್ತಾರೆ. ಇದು ನಮ್ಮ ನೈಜೀರಿಯಾ ಮತ್ತು ಇಂಡಿಯಾದ ನಡುವೆ ಸಂಬಂಧ ಎಷ್ಟರ ಮಟ್ಟಿಗೆ ಬೆಳೆಯಬಹುದು ಅನ್ನೋದಕ್ಕೆ ಒಂದು ಸ್ಟೇಟಸನ್ನು ತೋರಿಸ್ತಾ ಇದೆ. ಅದಾದ ನಂತರ ನೈಜೀರಿಯಾದಲ್ಲಿ ನಮ್ಮ ಇಂಡಿಯನ್ಸು 50,000 ಜನ ಇದ್ದಾರೆ. ಇದು ನಮ್ಮ ಡಯಾಸ್ಪೋರಾದ ಪ್ರೆಸೆನ್ಸ್ ಎಷ್ಟಿದೆ ನೈಜೀರಿಯಾದಲ್ಲಿ ಅನ್ನೋದನ್ನು ತೋರಿಸುತ್ತೆ. ಇದಾದ ನಂತರ ನಾವು ನೈಜೀರಿಯಾ ಮತ್ತು ಇಂಡಿಯಾದ ನಡುವಿನ ಸಂಬಂಧವನ್ನು ಇಂಪ್ರೂವ್ ಮಾಡಬೇಕು ಅಂದರೆ ಯಾವ ಯಾವ ಫೀಲ್ಡಲ್ಲಿ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಇವರು ಹೇಳ್ತಾರೆ. ಮೊದಲನೆಯದಾಗಿ ವೀಸಾ ಪ್ರೊಸೀಜರ್ಸು, ಯಾಕೆಂದರೆ ನೈಜೀರಿಯನ್ಸು ಇಂಡಿಯಾದಲ್ಲಿರುವಂಥ ಮೆಡಿಕಲ್ ಸರ್ವಿಸಸ್ ಆಗಿರ್ಬೋದು, ಎಜುಕೇಷನ್ ಸರ್ವಿಸಸ್ ಆಗಿರ್ಬೋದು ತಗೊಳ್ಬೇಕು ಅಂತ ನೈಜೀರಿಯನ್ಸ್ ಇವತ್ತು ಕಾಯ್ತಾ ಇದ್ದಾರೆ. ಆದರೆ ನಮ್ಮ ವೀಸಾ ಪ್ರೊಸೀಜರ್ಸು ಕಾಂಪ್ಲೆಕ್ಸಿಟಿಯಿಂದ ಇರೋದ್ರಿಂದ ನೈಜೀರಿಯನ್ಸು ಜಾಸ್ತಿ ಇಂಡಿಯಾಗೆ ಬರಲಿಕ್ಕಾಗ್ತಿಲ್ಲ ಅಥವಾ ನಮ್ಮ ಸೇವೆಗಳನ್ನು ಅವರು ಬಳಕೆ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ ಮೊದಲನೇದು ರೀಸನ್. ಎರಡನೆಯದು ಅಂತಂದರೆ ನಮ್ಮ ನೈಜೀರಿಯಾ ಮತ್ತು ಇಂಡಿಯಾದ ನಡುವೆ ಡೈರೆಕ್ಟ್ ಏರ್ ಕನೆಕ್ಟಿವಿಟಿ ಅನ್ನೋದು ಇಲ್ಲವೇ ಇಲ್ಲ.
ಅದಾದ ನಂತರ ಬ್ಯಾಂಕಿಂಗ್ ಸರ್ವಿಸಸ್ ಆಗಿರ್ಬೋದು, ಶಿಪ್ಪಿಂಗ್ ಆಗಿರ್ಬೋದು, ಈ ಎಲ್ಲ ಕನೆಕ್ಟಿವಿಟಿ ವಿಷಯದಲ್ಲಿ ನಮ್ಮ ಮತ್ತು ನೈಜೀರಿಯಾದ ನಡುವೆ ಸಂಬಂಧ ಸಾಕಷ್ಟು ಇಂಪ್ರೂವ್ ಆಗಿಲ್ಲ. ಈ ಒಂದು ಏರಿಯಾದಲ್ಲಿ ನಾವಿವತ್ತು ವರ್ಕ್ ಮಾಡಬಹುದು ಅಂತ ಹೇಳ್ತಾರೆ. ಅದಾದ ನಂತರ ನಾವು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟನ್ನು ನೋಡೋದಾದರೆ, ಇಂಡಿಯಾದು ಎಕ್ಸ್ಪೋರ್ಟ್ ಏನಿದೆ ನೈಜೀರಿಯಾಕ್ಕೆ ಅದಕ್ಕೆ ಮತ್ತು ಚೈನಾಕ್ಕೆ ಕಂಪೇರ್ ಮಾಡಿದ್ರೆ ಚೈನಾದ ಕಾಲು ಭಾಗದಷ್ಟು ಮಾತ್ರ ನಾವು ಇವತ್ತು ರಫ್ತು ಮಾಡ್ತಾ ಇದ್ದೀವಿ. ಅಂದರೆ ನಾವು ಎಷ್ಟರ ಮಟ್ಟಿಗೆ ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನು ಇವತ್ತು ತೋರಿಸ್ತಾ ಇದೆ ಇದು. ಇದರ ಜೊತೆಗೆ ನೈಜೀರಿಯಾ ಇವತ್ತು ಟ್ರೇಡ್ ಸರ್ಪ್ಲಸ್ಸನ್ನು ಹೊಂದಿದೆ ಇಂಡಿಯಾದ ಜೊತೆಗೆ 4:1. ಇದನ್ನು ಕೂಡ ನಾವು ಇಂಪ್ರೂವ್ ಮಾಡ್ಬೋದು ಅಂತ ಹೇಳ್ತಾರೆ. ಅದಾದ ನಂತರ ನಾವು ಪೊಲಿಟಿಕಲ್ ಅರೇನಾಗೆ ಬಂದಿದ್ದೆ ಆದರೆ, ಇಂಡಿಯಾ ಮತ್ತು ನೈಜೀರಿಯಾ ಮೀಟ್ ಮಾಡಿದ್ದು ಯಾವಾಗ ಅನ್ನೋದ್ರ ಬಗ್ಗೆ ಹೇಳ್ತಾರೆ. 2015 ಇಂಡಿಯಾ ಆಫ್ರಿಕಾ ಫೋರಂ ಆಗಿತ್ತು. ಆ ಸಮಯದಲ್ಲಿ ನೈಜೀರಿಯಾದ ಪ್ರೆಸಿಡೆಂಟು ಇಂಡಿಯಾಕ್ಕೆ ಬಂದಿದ್ದರು. ಆ ಸಮಯದಲ್ಲಿ ನಾವು ಮೀಟ್ ಮಾಡಿದ್ದಷ್ಟೇ. ಅದಾದ ನಂತರ 2016 ನಮ್ಮ ವೈಸ್ ಪ್ರೆಸಿಡೆಂಟು ನೈಜೀರಿಯಾಗೆ ಮೀಟ್ ಮಾಡಿದರು. ಇದಾದ ನಂತರ ಯಾವುದೇ ರೀತಿಯಾದಂಥ ಪೊಲಿಟಿಕಲ್ ಮೀಟಿಂಗ್ಸು ಆಗಿಲ್ಲ. ಈಗ ಬಂದಿರುವಂಥ ಹೊಸ ಗೌರ್ನಮೆಂಟು ಹೊಸದಾಗಿ ಪೊಲಿಟಿಕಲ್ ರಿಲೇಷನ್ಸನ್ನು ಇಂಪ್ರೂವ್ ಮಾಡಬಹುದು ಅಂತ ಹೇಳ್ತಾರೆ. ನಂತರ ನಾವು ಡಿಫೆನ್ಸ್ ಕೋಆಪರೇಷನನ್ನು ನೋಡೋದಾದರೆ, ಇಂಡಿಯಾ ನೈಜೀರಿಯಾದ ನಡುವೆ ಸಾಕಷ್ಟು ಡಿಫೆನ್ಸ್ ಕೋಆಪರೇಷನನ್ನು ಮಾಡಬಹುದು. ಆದರೆ ಇವತ್ತು ಮಾಡ್ತಾ ಇರೋ ಕೋಆಪರೇಷನ್ ಇದೆ, ಅದು ಕೇವಲ ಎಪಿಸೋಡಿಕ್ ಆಗಿದೆ. ಅಂದರೆ ಆಗಾಗ ಮಾಡ್ತಾ ಇರುವಂಥ ಕೋಆಪರೇಷನ್ನು, ಜೊತೆಗೆ ಕೇವಲ ಟ್ರೈನಿಂಗ್ ವಿಷಯದಲ್ಲಿ ಮಾತ್ರ ನಾವಿಬ್ಬರು ಸಂಬಂಧವನ್ನು ಇಟ್ಕೊಂಡಿದ್ದೀವಿ. ಆದರೆ ನಾವು ಡಿಫೆನ್ಸ್ ಕೋಆಪರೇಷನನ್ನು ಸಾಕಷ್ಟು ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಇಷ್ಟು ನಮಗೆ ನೈಜೀರಿಯಾ ಮತ್ತು ಇಂಡಿಯಾದ ನಡುವಿನ ಸಂಬಂಧದ ಸ್ಟೇಟಸ್ ಏನಿದೆ, ಎಲ್ಲೆಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದು. ನೆಕ್ಸ್ಟ್ ನಾವು ಪೇಪರ್ 3 ಶಿಫ್ಟ್ ಆಗೋದಾದರೆ, ಈ ಆರ್ಟಿಕಲಲ್ಲಿರೋ ಇನ್ಫಾರ್ಮೇಷನ್ನ ನಾವು ಎಕಾನಮಿಯಲ್ಲಿ ಬರ್ಕೊಳ್ಬಹುದು. ಸುದ್ದಿ ಏನಿದೆ ಅಂತಂದರೆ, ಕರ್ನಾಟಕದಲ್ಲಿ ರೈತರು ಇವತ್ತು ಪ್ರೊಟೆಸ್ಟನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದು ಕೂಡ ಹೈವೇಸ್ನ ಬ್ಲಾಕ್ ಮಾಡಬೇಕು ಅಂತ. ಯಾಕೆ ಇವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದರೆ, ಇತ್ತೀಚೆಗೆ ಸ್ಟೇಟ್ ಗೌರ್ಮೆಂಟು ಲ್ಯಾಂಡ್ ಅಕ್ವಿಸಿಷನ್ ಲಾ ಅಲ್ಲಿ ಸಾಕಷ್ಟು ತಿದ್ದುಪಡಿಯನ್ನು ತೊಗೊಂಡು ಬಂತು. ಅದನ್ನು ವಿರೋಧಿಸಿ ಇವತ್ತು ಪ್ರೊಟೆಸ್ಟನ್ನು ಮಾಡ್ತಿದ್ದಾರೆ. ಈ ಕಾನೂನು ಯಾವುದು ಅಂತ ನೋಡೋದಾದರೆ, ಅದರ ಫುಲ್ ನೇಮ್ ಬಂದು ರೈಟ್ ಟು ಫೇರ್ ಕಾಂಪೆನ್ಸೇಷನ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟ್ಲ್ಮೆಂಟ್ ಆ್ಯಕ್ಟ್ ಅಂತ ಇದೆ. ಈ ಒಂದು ಕಾನೂನಲ್ಲಿ ತಿದ್ದುಪಡಿಯನ್ನು ತಂದಿದ್ದಾರೆ. ತಿದ್ದುಪಡಿ ಏನು ಅಂತಂದರೆ, ಡೆವಲಪ್ಮೆಂಟಲ್ ಪ್ರಾಜೆಕ್ಟಿಗೆ ಏನು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಳ್ತಾರೆ ಅದು ಫಾರ್ಮ್ ಲ್ಯಾಂಡನ್ನು ಕೂಡ ಮಾಡ್ಕೊಳ್ಬಹುದು ಅಂತ ಇದೆ. ಫಾರ್ಮ್ ಲ್ಯಾಂಡ್ ಅಂತಂದರೆ, ನಾವಿವತ್ತು ವ್ಯವಸಾಯ ಮಾಡ್ತಾ ಇರುವಂಥ ಹೊಲ ಏನಿದೆ ಅವುಗಳನ್ನು ಕೂಡ ಅಕ್ವೈರ್ ಮಾಡ್ಕೊಳ್ಬೋದು, ಅದು ಕೂಡ ಫಾರ್ಮರ್ಸ್ ಕನ್ಸೆಂಟ್ ಇಲ್ಲದೆ ಕೂಡ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ರೈತರ ಒಪ್ಪಿಗೆ ಇಲ್ಲದೆ ಅವರ ಹೊಲಗಳನ್ನು ಇಲ್ಲಿ ತಗೊಳ್ತಾ ಇದ್ದಾರೆ. ಅದರ ಜೊತೆಗೆ ಅವರಿಗೆ ಕೊಡುವಂಥ ಕಾಂಪೆನ್ಸೇಷನ್ ಏನಿದೆ ಅದನ್ನು ಡಿಸೈಡ್ ಮಾಡೋದು ಡೆಪ್ಯೂಟಿ ಕಮಿಷನರ್ ಅಂತ ಇದೆ. ಈ ಡೆಪ್ಯೂಟಿ ಕಮಿಷನರು ಎಷ್ಟು ಕಾಂಪೆನ್ಸೇಷನ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೋ ಅಷ್ಟನ್ನು ಮಾತ್ರ ರೈತರಿಗೆ ಕೊಡಲಾಗುತ್ತೆ. ಇದು ರೈತರಿಗೆ ಮಾಡ್ತಾರೋ ಅನ್ಯಾಯ ಅಂತ ಹೇಳಿ ಇವತ್ತು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟು, ಈ ಆರ್ಟಿಕಲಲ್ಲಿ USA ಇವತ್ತು ಏನು ಟ್ರೇಡ್ ವಾರನ್ನು ಮಾಡ್ತಾ ಇದೆ, ವಾಣಿಜ್ಯ ಸಂಘರ್ಷವನ್ನು ಮಾಡ್ತಾ ಇದೆ, ಚೈನಾದ ವಿರುದ್ಧ ಆಗಿರಬಹುದು, ಮೆಕ್ಸಿಕೋದ ವಿರುದ್ಧ ಆಗಿರ್ಬೋದು, ಅದಾದ ನಂತರ ಅದು ಟ್ರೇಡ್ ವಾರನ್ನು ಇವತ್ತು ಇಂಡಿಯಾದ ಜೊತೆಗೂ ಶುರು ಮಾಡಿದೆ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಯಾಕೆ ಅಂತಂದರೆ, ಇಂಡಿಯಾಗೆ ಇಷ್ಟು ದಿನ ಕೊಡ್ತಿದ್ದಂಥ GSP ಬೆನಿಫಿಟ್ ಏನಿದೆ ಅದನ್ನು ಇವತ್ತು USA ವಿತ್ಡ್ರಾ ಮಾಡಿಕೊಂಡಿದೆ. ಬರೀ ಇಂಡಿಯಾಗೆ ಅಷ್ಟೇ ಅಲ್ಲ, ಟರ್ಕಿಯಿಂದನೂ ಕೂಡ ವಿತ್ಡ್ರಾ ಮಾಡಿಕೊಂಡಿದೆ. ಇದೇ ಹಿನ್ನೆಲೆಯಲ್ಲಿ GSPಯನ್ನು ವಿತ್ಡ್ರಾ ಮಾಡ್ಕೊಳ್ಳೋದ್ರಿಂದ USAಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಮತ್ತು GSP ಅಂದರೆ ಏನು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಮೊದಲನೆಯದಾಗಿ GSP ಅಂತಂದರೆ ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸು. ಇದನ್ನು ನಾವು ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಏನಿದೆ ಅದರ ಅಂಡರಲ್ಲಿ ಒಂದು ಎನೇಬ್ಲಿಂಗ್ ಕ್ಲಾಸ್ ಅಂತ ಬರುತ್ತೆ. ಆ ಕ್ಲಾಸ್ ಅಂಡರಲ್ಲಿ ನಮಗೆ GSP ಅನ್ನೋದು ಸಿಗುತ್ತೆ. ಈ GSPದು ಉದ್ದೇಶ ಬಂದು 2 ಅದೇನು ಅಂದರೆ, ಡೆವಲಪಿಂಗ್ ಕಂಟ್ರೀಸಲ್ಲಿ ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿಯನ್ನು ಇನ್ಸೆಂಟಿವೈಸ್ ಮಾಡೋದು ಮೊದಲನೇ ಉದ್ದೇಶ. ಎರಡನೇ ಉದ್ದೇಶ ಬಂದು ಜಾಗತಿಕ ವ್ಯಾಪಾರ ಅಥವಾ ಗ್ಲೋಬಲ್ ಟ್ರೇಡ್ ಏನಿದೆ ಅದರಲ್ಲಿ ಡೆವಲಪಿಂಗ್ ಕಂಟ್ರೀಸು ಪಾರ್ಟಿಸಿಪೇಟ್ ಆಗಲಿಕ್ಕೆ ಪ್ರಮೋಟ್ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಈ ಎರಡೂ ಉದ್ದೇಶಗಳನ್ನು ಹೊಂದಿರುವಂಥ GSP ಏನಿದೆ ಅದು ನಾನ್ ರೆಸಿಪ್ರೋಕಲ್, ಅಂದರೆ ಡೆವಲಪಿಂಗ್ ಕಂಟ್ರೀಸ್ಗೆ ಡೆವಲಪ್ಡ್ ಕಂಟ್ರೀಸಿಂದ ಏನು ಬೆನಿಫಿಟ್ ಸಿಗ್ತಿದೆ ವಾಪಸ್ಸು ಅವರು ಡೆವಲಪ್ಡ್ ಕಂಟ್ರೀಸ್ಗೆ ಅದೇ ಬೆನಿಫಿಟ್ಸ್ನ ಕೊಡಬೇಕು ಅನ್ನೋ ಉದ್ದೇಶ ಅಥವಾ ರೂಲ್ಸ್ ಏನು ಇದರೊಳಗೆ ಇಲ್ಲ. ಇದು ನಾನ್ ರೆಸಿಪ್ರೋಕಲ್ ಅಂತ ಆಗಿದೆ. ಈ ಒಂದು ಪ್ರಿನ್ಸಿಪಲ್ನ USA ತನ್ನ ಟ್ರೇಡ್ಸ್ ಆ್ಯಕ್ಟ್ 1974 ಅನ್ನೋ ಕಾನೂನು ಏನಿದೆ ಈ ಕಾನೂನು ಅಂಡರಲ್ಲಿ ಕೊಡುತ್ತೆ. ಇದನ್ನು ಕೊಡಬೇಕಾದ್ರೆ ನಾನ್ ರೆಸಿಪ್ರೋಕಲ್ ಅಂತ WTO ಹೇಳಿದ್ರೂ ಕೂಡ USA ತಾನು ಒಂದಷ್ಟು ಕ್ರೈಟೀರಿಯಾನ ಮೆನ್ಷನ್ ಮಾಡುತ್ತೆ. ಈ ಕ್ರೈಟೀರಿಯಾಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಮಾತ್ರ ನಾವು GSP ಬೆನಿಫಿಟನ್ನು ಕೊಡ್ತೀವಿ ಅಂತ ಹೇಳುತ್ತೆ. ಆ ಕ್ರೈಟೀರಿಯಾದಲ್ಲಿ ವರ್ಕರ್ಸ್ ರೈಟ್ಸ್ ಆಗಿರ್ಬೋದು, ಚೈಲ್ಡ್ ಲೇಬರನ್ನು ಯೂಸ್ ಮಾಡಿಲ್ಲ ಅನ್ನೋ ಒಂದು ಕಂಡೀಷನ್ ಆಗಿರಬಹುದು, ಅಥವಾ ಆಕ್ಯುಪೇಷನಲ್ ಸೇಫ್ಟಿ ಅನ್ನೋದೇನಿದೆ ಅದನ್ನು ಎನ್ಶೂರ್ ಮಾಡಿದರೆ ಅನ್ನೋ ಕಂಡೀಷನ್ ಆಗಿರ್ಬೋದು. ಈ ರೀತಿಯಾದಂಥ ಸಾಕಷ್ಟು ಕ್ರೈಟೀರಿಯಾಗಳನ್ನು USTR ಅಂದರೆ ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಅನ್ನೋ ಒಂದು ಬಾಡಿ ಏನಿದೆ USAಯಲ್ಲಿ ಅದು ಕೊಡುತ್ತೆ.
ಇದರ ಜೊತೆಗೆ ನಾವು ನೋಡೋದಾದ್ರೆ ಯುಎಸ್ಎ ಕೊಡ್ತಿದ್ದಂಥ GSP ಬೆನಿಫಿಟ್ ಏನಿದೆ ಅದನ್ನು ಹೈಯೆಸ್ಟ್ ಹಾರ್ನೆಸ್ ಮಾಡ್ಕೊಂಡಿರೋ ಕಂಟ್ರಿ ಯಾವುದು ಅಂತಂದರೆ ಇಂಡಿಯಾ ಅಂತ ಹೇಳ್ತಾರೆ. ಯಾಕೆಂದರೆ ಇಂಡಿಯಾದಿಂದ USAಗೆ ಹೋಗ್ತಾ ಇರುವಂಥ $5.6 billion ಅಷ್ಟು ಎಕ್ಸ್ಪೋರ್ಟ್ ಏನಿದೆ ಅದು ಈ GSP ಅಂಡರ್ಲಿ ಬರೋದ್ರಿಂದ ಇದಕ್ಕೆ ಟ್ಯಾರಿಫ್ ಫ್ರೀ ಆಗಿದೆ. ಇದಾದ ನಂತರ ಇತ್ತೀಚೆಗಿನ ಬೆಳವಣಿಗೆಯನ್ನು ನೋಡೋದಾದರೆ GSP ಬೆನಿಫಿಟ್ ಏನು ಇಂಡಿಯಾಗೆ USA ಕೊಡ್ತಾ ಇತ್ತು ಅದನ್ನು USA ಈಗ ವಿತ್ಡ್ರಾ ಮಾಡಿಕೊಂಡಿದೆ. ಇದರಿಂದಾಗಿ ಇಂಡಿಯಾದ ಮೇಲೆ ಆಗೋ ಎಫೆಕ್ಟಿಗಿಂತ ಜಾಸ್ತಿ USAಗೆ ಆಗೋದಿದೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಯಾಕೆಂದರೆ ಮೊದಲನೇ ರೀಸನ್ ಅವರು ಹೇಳೋದು ಅಂದರೆ USAಯಲ್ಲಿರುವಂಥ ಸ್ಮಾಲ್ ಬಿಸ್ನೆಸ್ಗಳೇನಿದ್ದಾವೆ ಈ ಬಿಸ್ನೆಸ್ಗಳು ಇಂಡಿಯಾದಿಂದ ಹೋಗ್ತಾ ಇರೋಂಥ ಎಕ್ಸ್ಪೋರ್ಟ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿದ್ದಾವೆ. ಆ ಎಕ್ಸ್ಪೋರ್ಟ್ ಮೇಲೆ ಇವರು ಟ್ಯಾರಿಫ್ ಹಾಕಿದ್ದೆ ಆದರೆ ಆ ಟ್ಯಾರಿಫ್ನ ಯಾರು ಪೇ ಮಾಡ್ತಾರೆ ಅಂದರೆ USAಯಲ್ಲಿರುವಂಥ ಸ್ಮಾಲ್ ಬಿಸ್ನೆಸ್ಗಳು ಪೇ ಮಾಡ್ತಾರೆ. ಅಂದರೆ ಈ ಸ್ಮಾಲ್ ಬಿಸ್ನೆಸ್ಗೆ ಬೇಕಾಗಿರುವಂಥ ರಾ ಮೆಟೀರಿಯಲ್ ಅಥವಾ ಇನ್ಪುಟ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಇಲ್ವಾ ಅದು ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ USAದು ಎಕಾನಮಿಗೆ ಜಾಸ್ತಿ ಹರ್ಟ್ ಆಗೋದಿದೆ ಅಂತ ಇಲ್ಲಿ ಕಾಲಿಷನ್ ಆಫ್ GSP ಅನ್ನೋ ಒಂದು ಸಂಸ್ಥೆ ಇದೆ, NGO, ಆ ಒಂದು ಸಂಸ್ಥೆ ಹೇಳ್ತಿದೆ. ಇದಾದ ನಂತರ ಲೇಖಕರು ಹೇಳ್ತಾರೆ GSP ಬೆನಿಫಿಟನ್ನು ವಿತ್ಡ್ರಾ ಮಾಡ್ಕೊಳ್ತಿರೋದು ರೈಟ್ ಡಿಸಿಷನ್ ಅಲ್ಲ. ಯಾಕೆಂದರೆ USA ತೊಗೊಂಡಿರುವಂಥ ಈ ಡಿಸಿಷನ್ನು ಅಲ್ಲಿರುವಂಥ ಕಂಪನಿಗಳು ಕೊಟ್ಟಿರೋ ಒಪಿನಿಯನ್ ಮೇಲೆ ಆಗಿದೆ. ಫಾರ್ ಎಕ್ಸಾಂಪಲ್, ಇಂಡಿಯಾದಲ್ಲಿರುವಂಥ USA ಕಂಪನಿಗಳು ಹೇಳ್ತಾರೆ ಇಂಡಿಯಾದಲ್ಲಿರುವ ಡೈರಿ ಮಾರ್ಕೆಟ್ಗೆ ನಮ್ಮನ್ನು ಅಲೋ ಮಾಡ್ತಿಲ್ಲ ಅಂತ. ಆದರೆ ಇನ್ನು ರಿಯಾಲಿಟಿ ಏನಾಗಿದೆ, ಇಂಡಿಯಾದಲ್ಲಿ ಡೈರಿ ಮಾರ್ಕೆಟ್ಗೆ USAಯನ್ನು ಯಾಕೆ ಅಲೋ ಮಾಡ್ತಿಲ್ಲ ಅಂದರೆ ನಮ್ಮಲ್ಲಿ ಕಲ್ಚರಲ್ ಆಸ್ಪೆಕ್ಟ್ ಇದ್ದಾವೆ. USAಯಿಂದ ಬರ್ತಿರುವಂಥ ಡೈರಿ ಪ್ರಾಡಕ್ಟ್ಸ್ ಏನಿದ್ದಾವೆ ಆ ಡೈರಿ ಪ್ರಾಡಕ್ಟ್ಸು USAಯಲ್ಲಿರುವಂಥ ಹಸುಗಳಿಗೆ ಮಾಂಸಾಹಾರವನ್ನು ಸಪ್ಲೈ ಮಾಡಿ ತಂದಿರುವಂಥ ಡೈರಿ ಪ್ರಾಡಕ್ಟ್ಸ್ ಆಗಿದೆ. ಆದ್ದರಿಂದ ಲೋಕಲ್ ಕನ್ಸಿಡರೇಷನ್ಸು ಈ ಒಂದು ಇಶ್ಯೂಸಲ್ಲಿ ಇರ್ತವೆ. ಈ ಲೋಕಲ್ ಕನ್ಸಿಡರೇಷನ್ಸ್ನ USA ಗೌರ್ಮೆಂಟು ತೊಗೊಳ್ತಾ ಇಲ್ಲ, ಅವರಿಗೆ ಅವರ ಕಂಪನಿಗಳು ಕೊಡ್ತಾ ಇರುವಂಥ ಒಪಿನಿಯನ್ ಮೇಲೇ ಡಿಸಿಷನ್ ತೊಗೊಳ್ತಾ ಇದೆ. ಆದ್ದರಿಂದ ಈ ಜಡ್ಜ್ಮೆಂಟ್ ಅನ್ನೋದು ಸರಿಯಾಗಿಲ್ಲ ಅಂತ ಈ ಲೇಖಕರು ಹೇಳ್ತಾರೆ. ಇದಾದ ನಂತರ ಇಂಡಿಯಾ ಈ ಒಂದು GSP ಬೆನಿಫಿಟನ್ನು ವಿತ್ಡ್ರಾ ಮಾಡ್ಕೊಂಡಿರೋ ಇಶ್ಯೂವನ್ನು WTOಗೆ ತೊಗೊಂಡೋಗ್ಬೋದು, ಅಲ್ಲಿ USAಗೆ ಹಿನ್ನಡೆ ಆಗೋ ಸಾಧ್ಯತೆ ಇದೆ ಅಂತ ಲೇಖಕರು ಹೇಳ್ತಾರೆ. ಇದಾದ ನಂತರ ಇಂಡಿಯಾ ತನ್ನ ಜೊತೆಗೆ ಲೈಕ್ ಮೈಂಡೆಡ್ ಕಂಟ್ರೀಸ್ ಏನಿದ್ದಾರೆ, ಟರ್ಕಿ ಆಗಿರ್ಬೋದು, ಟರ್ಕಿಗೆ ಇವತ್ತು USA GSP ಬೆನಿಫಿಟನ್ನು ವಿತ್ಡ್ರಾ ಮಾಡಿಕೊಂಡಿದೆ. ಆ ರೀತಿಯಾದಂಥ ಕಂಟ್ರೀಸು ಏನಿದ್ದಾರೆ ಅವ್ರನ್ನ ಲೈಕ್ ಮೈಂಡೆಡ್ ಕಂಟ್ರೀಸ್ ಅಂತ ಕರಿತೀವಿ. ಈ ಲೈಕ್ ಮೈಂಡೆಡ್ ಕಂಟ್ರೀಸ್ದು ಸಪೋರ್ಟನ್ನು ಜಾಸ್ತಿ ಮಾಡ್ಕೊಳ್ಬೋದು ಇಂಡಿಯಾ. ಈ ಎಲ್ಲ ಹಿನ್ನೆಲೆಯಿಂದಾಗಿ USAಗೆ ಹಿನ್ನಡೆ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಆದ್ದರಿಂದ USA ತನ್ನ ಡಿಸಿಷನನ್ನು ಮತ್ತೆ ರಿವ್ಯೂ ಮಾಡಬೇಕು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ನೆಕ್ಸ್ಟ್ ನಾವು Paper 3 ಎನ್ವಿರಾನ್ಮೆಂಟ್ಗೆ ಶಿಫ್ಟ್ ಆಗೋದಾದರೆ ಇವತ್ತು ಏವಿಯೇಷನ್ ಸೆಕ್ಟರ್ ಅನ್ನೋದು ಗ್ಲೋಬಲ್ ವಾರ್ಮಿಂಗಿಗೆ ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾರೆ. ಅದಕ್ಕೆ ಇವರು ಪ್ರೂಫ್ ಎರಡು ಕೊಡ್ತಾರೆ. ಮೊದಲನೇ ಪ್ರೂಫ್ ಅಂತಂದರೆ ಏವಿಯೇಷನ್ ಸೆಕ್ಟರನ್ನು ಯೂಸ್ ಮಾಡಿಕೊಂಡು ನಾವು ಟ್ರಾನ್ಸ್ಪೋರ್ಟನ್ನು ಮಾಡಿದ್ದೆ ಆದರೆ ಒಬ್ಬ ಪ್ಯಾಸೆಂಜರ್ಗೆ 1 kilometer ಪಾಸ್ ಆಗಬೇಕು ಅಂತಂದರೆ ಅವನು ರಿಲೀಸ್ ಮಾಡುವಂಥ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಅಂದರೆ 285 grams per CO2. ಅದೇ ಪ್ಯಾಸೆಂಜರ್ನ ನಾವು ಬೇರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಲೈಕ್ ರೋಡ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು ಯೂಸ್ ಮಾಡಿಕೊಂಡು ಆ ಪ್ಯಾಸೆಂಜರ್ನ ನಾವು ಟ್ರಾನ್ಸ್ಪೋರ್ಟ್ ಮಾಡಿದ್ದೆ ಆದರೆ ಇಷ್ಟೊಂದು ಕಾರ್ಬನ್ ಡೈಆಕ್ಸೈಡ್ನ ನಾವು ರಿಲೀಸ್ ಮಾಡಲ್ಲ. ಇದು ಮೊದಲನೇ ಡೇಟಾ. ಆದ್ದರಿಂದ ಏವಿಯೇಷನ್ ಸೆಕ್ಟರ್ದು ಗ್ಲೋಬಲ್ ವಾರ್ಮಿಂಗಿಗೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂತ ಹೇಳಲಿಕ್ಕೆ. ಎರಡನೇ ಡೇಟಾ ಬಂದು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಅಂತಿದೆ, ಅದರ ಪ್ರಕಾರ ಇವತ್ತು ಗ್ಲೋಬಲ್ CO2 ಎಮಿಷನ್ ಏನಿದೆ ಅದರ 2% ಅಷ್ಟು ಇವತ್ತು ಏವಿಯೇಷನ್ ಸೆಕ್ಟರಿಂದನೇ ಬರ್ತಿದೆ. ಇದು ಎಷ್ಟರ ಮಟ್ಟಿಗಿದೆ ಅಂದರೆ ಜರ್ಮನಿ ಕಂಟ್ರಿ ಏನಿದೆ ಆ ಇಡೀ ದೇಶ ಇವತ್ತು ಎಮಿಟ್ ಮಾಡ್ತಾ ಇರುವಂಥ ಕಾರ್ಬನ್ ಡೈಆಕ್ಸೈಡ್ ಕೇವಲ ಏವಿಯೇಷನ್ ಸೆಕ್ಟರ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಫ್ಯಾಕ್ಟ್ ಇಲ್ಲಿ ಸಿಗೋದು ಅಂತಂದರೆ ಕ್ಲೈಮೇಟ್ ಆ್ಯಕ್ಷನ್ ನೆಟ್ವರ್ಕ್ ಅನ್ನೋ ಒಂದು ಸಂಸ್ಥೆ ಒಂದು ಡೇಟಾ ಕೊಡುತ್ತೆ. ಅದೇನು ಅಂದರೆ ಇವತ್ತು ಏವಿಯೇಷನ್ ಸೆಕ್ಟರು ನಮ್ಮ ವಾತಾವರಣದಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡ್ ಮಾತ್ರನೇ ಅಲ್ಲ ನೈಟ್ರೋಜನ್ ಆಕ್ಸೈಡ್ಸ್ಗಳನ್ನು ಕೂಡ ರಿಲೀಸ್ ಮಾಡ್ತಿದೆ. ನೈಟ್ರೋಜನ್ ಆಕ್ಸೈಡ್ಸಿಂದ ನಮ್ಮ ವಾತಾವರಣದಲ್ಲಿ ಹೀಟನ್ನು ಹೋಲ್ಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಹೀಟ್ ಟ್ರ್ಯಾಪ್ ಆಗಿ ಇಲ್ಲೇ ಕೂತ್ಕೊಳ್ಳುತ್ತೆ, ಇದರಿಂದಾಗಿಯೂ ಕೂಡ ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ. ಈ ಎಲ್ಲದನ್ನು ಕನ್ಸಿಡರ್ ಮಾಡಿಕೊಂಡಿದ್ದೆ ಆದರೆ ಇವತ್ತು ಗ್ಲೋಬಲ್ ವಾರ್ಮಿಂಗಿಗೆ 5% ಅಷ್ಟು ಕೇವಲ ಏವಿಯೇಷನ್ ಸೆಕ್ಟರೇ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂತ ಹೇಳ್ಬೋದು ಅಂತ ಈ ಕ್ಲೈಮೇಟ್ ಆ್ಯಕ್ಷನ್ ನೆಟ್ವರ್ಕು ಹೇಳ್ತಾ ಇದೆ. ಈ ಎಲ್ಲ ಡೇಟಾಗಳನ್ನು ನೋಡಿಕೊಂಡ್ರೆ ಇವತ್ತು ಏವಿಯೇಷನ್ ಸೆಕ್ಟರ್ ಅನ್ನೋದು ಸಾಕಷ್ಟು ಕೆಲಸ ಮಾಡಬೇಕಾಗಿದೆ ತನ್ನನ್ನು ತಾನು ರೀಫಾರ್ಮ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಳಿಕ್ಕೆ ಅಂತ ಗೊತ್ತಾಗುತ್ತೆ. ಆ ಕಾರಣದಿಂದಾಗಿ ಇಲ್ಲಿ ಈ ಆರ್ಟಿಕಲಲ್ಲಿ ಹೇಳ್ತಾರೆ ಇವತ್ತು ನಾವು ಗ್ರೀನ್ ಟ್ಯಾಕ್ಸನ್ನು ಹಾಕಬೇಕಾಗಿದೆ ಏವಿಯೇಷನ್ ಸೆಕ್ಟರ್ ಮೇಲೆ ಅಂತ ಹೇಳ್ತಾರೆ. ಆದರೆ ಏವಿಯೇಷನ್ ಸೆಕ್ಟರ್ ಹೇಳುತ್ತೆ ನಾವು ಇವತ್ತು ಕ್ಲೀನಾಗಿ ಎಮರ್ಜ್ ಆಗಬೇಕಂದ್ರೆ, ಅಂದರೆ ನಾವು ಗ್ಲೋಬಲ್ ವಾರ್ಮಿಂಗ್ ಕಾಸ್ ಮಾಡ್ತಾ ಇರುವಂಥ ಈ ಗ್ಯಾಸಸ್ನ ರಿಲೀಸ್ ಮಾಡದೇ ಇರುವಂಥ ಟೆಕ್ನಾಲಜಿಯನ್ನು ತೊಗೊಳ್ಬೇಕಂದ್ರೆ ಅದು ನಮಗೆ ಕಾಸ್ಟ್ಲಿ ಆಗುತ್ತೆ, ಅದರ ಜೊತೆಗೆ ನಮಗೆ ಟೈಮ್ ಕೂಡ ಬೇಕಾಗಿದೆ ಅಂತ ಈ ಆರ್ಟಿಕಲಲ್ಲಿ ಹೇಳಿದ್ದಾರೆ. ಇಷ್ಟು ನಮಗೆ ಈ ಆರ್ಟಿಕಲಿಂದ ಸಿಗೋದು. ನೆಕ್ಸ್ಟ್ ನಾವು ಎನ್ವಿರಾನ್ಮೆಂಟಲ್ಲೇ ಕಂಟಿನ್ಯೂ ಮಾಡೋದಾದರೆ ಗ್ಲೋಬಲ್ ಸ್ಪೋರ್ಟ್ಸ್ ವೇರ್ ಗೇಂಟ್ ಏನಿದೆ ಅಡಿಡಾಸ್ ಅನ್ನೋ ಕಂಪನಿ, ಆ ಕಂಪನಿ ಇವತ್ತು ಹೇಳ್ತಾ ಇದೆ ನಾವು ಇನ್ಮೇಲಿಂದ ನಾವು ಶೂಸ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ವರ್ಜಿನ್ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋದಿಲ್ಲ.
2024 ಒಳಗಾಗಿ ನಮ್ಮ ಫ್ಯಾಕ್ಟರಿಗಳಲ್ಲಿ ಕಂಪ್ಲೀಟ್ ವರ್ಜಿನ್ ಪ್ಲಾಸ್ಟಿಕ್ ಅನ್ನು ರೀಪ್ಲೇಸ್ ಮಾಡ್ತಾ ಇದ್ದೀವಿ ಅಂತ. ವರ್ಜಿನ್ ಪ್ಲಾಸ್ಟಿಕ್ ಅಂತಂದ್ರೆ ಮೊದಲ ಬಾರಿಗೆ ಯೂಸ್ ಮಾಡ್ತಾ ಇರುವಂತ ಪ್ಲಾಸ್ಟಿಕ್. ಇದನ್ನ ರೀಪ್ಲೇಸ್ ಮಾಡಿ ಇವರು ಯಾವುದನ್ನ ಯೂಸ್ ಮಾಡ್ತಾರೆ ಅಂತಂದ್ರೆ ರೀಸೈಕಲ್ಡ್ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ಲಿಕ್ಕೆ ಅಂತ ಪ್ಲಾನ್ ಮಾಡಿದ್ದಾರೆ. ಅದು ಕೂಡ PET ಪ್ಲಾಸ್ಟಿಕ್ ಬಾಟಲ್ಗಳೇನಿದ್ದಾವೆ ಅವುಗಳನ್ನ ಯೂಸ್ ಮಾಡಬೇಕು ಅಂತ ಇವರು ಪ್ಲಾನ್ ಮಾಡಿದ್ದಾರೆ. ಇದರಿಂದಾಗಿ ಇವರಿಗೆ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ, ಒಂದ್ ಕಡೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು, ಪ್ಲಾಸ್ಟಿಕ್ ಮಾಲಿನ್ಯ ಏನಾಗ್ತಿದೆ ಅದನ್ನು ತಡೆಗಟ್ಟಬಹುದು. ಇನ್ನೊಂದು ಕಡೆ ಇವ್ರ ಫ್ಯಾಕ್ಟ್ರಿಗಳಲ್ಲಿ 86% ಅಷ್ಟು ಕಡಿಮೆ ನೀರನ್ನು ಬಳಸಬಹುದು ಇವರೇನಾದರೂ ರೀಸೈಕಲ್ಡ್ ಪ್ಲಾಸ್ಟಿಕ್ಕನ್ನು ಬಳಸಿದ್ರೆ. ಅದರ ಜೊತೆಗೆ 75% ಅಷ್ಟು ಎನರ್ಜಿ ನೀಡ್ಸ್ ಏನಿತ್ತು ಇವರ ಫ್ಯಾಕ್ಟ್ರಿಗಳಲ್ಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಈ ಎಲ್ಲ ಅಡ್ವಾಂಟೇಜ್ ಇರೋ ಈ ಒಂದು ಪ್ರಾಜೆಕ್ಟ್ ಹೊಸದೇನು ಇವ್ರು ತೊಗೊಂಡಿದ್ದಾರೆ, ಇದರಿಂದ ಇವರಿಗೆ ಅಡಿಷ್ನಲ್ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ ಕೇವಲ 10% ಅಷ್ಟು ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ನಾವು ಏನು ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ ಅವರು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ಗೆ ಯಾವ ರೀತಿ ಮುಂದೆ ಬರಬಹುದು ಅನ್ನೋ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ಅಡಿಡಾಸ್ ಎಕ್ಸಾಂಪಲನ್ನು ಕೊಡಬಹುದು. ನೆಕ್ಸ್ಟ್ ನಾವು paper 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಶಿಫ್ಟ್ ಆಗೋದಾದರೆ, ಇವತ್ತು ಇಸ್ರೋ ಚಂದ್ರಯಾನ 2 ಮಿಷನ್ಗೆ ಡೇಟನ್ನು ಫಿಕ್ಸ್ ಮಾಡಿದೆ. ಡೇಟ್ ಯಾವುದು ಅಂದರೆ September 6. ನಾವು ಚಂದ್ರಯಾನ 2 ಮಿಷನಲ್ಲಿ ಒಂದು ಲ್ಯಾಂಡರ್ ಮತ್ತು ಒಂದು ರೋವರನ್ನು ಕಳಿಸ್ತಾ ಇದ್ದೀವಿ. ಲ್ಯಾಂಡರ್ ಹೆಸರು ಬಂದು ವಿಕ್ರಮ್. ನಮ್ಮಲ್ಲಿದ್ದಂಥ ವಿಕ್ರಮ್ ಸಾರಾಭಾಯಿ ಅನ್ನೋ ಗ್ರೇಟ್ ಸೈಂಟಿಸ್ಟ್ ಅವರ ನೆನಪಿನಲ್ಲಿ ಲ್ಯಾಂಡರ್ಗೆ ಹೆಸರನ್ನು ನಾವು ವಿಕ್ರಮ್ ಅಂತ ಕೊಟ್ಟಿದ್ದೀವಿ. ರೋವರ್ದು ಹೆಸರು ಬಂದು ಪ್ರಜ್ಞಾ ಅಂತ. ಈ ಲ್ಯಾಂಡರ್ ಮತ್ತು ರೋವರ್ ಎರಡು ಚಂದ್ರನ ಮೈ ಮೇಲಲ್ಲಿ ಇಳಿತವೆ. ಅವು ವರ್ಕ್ ಮಾಡೋ ಡ್ಯೂರೇಷನ್ ಬಂದು ಕೇವಲ 14 ದಿನ. ಯಾಕೆಂದರೆ ಚಂದ್ರನ ಒಂದು ಸೈಡಿನ ಮೇಲ್ಮೈ ಏನಿದೆ ಅದಕ್ಕೆ ಸೂರ್ಯನ ಬೆಳಕು ಸಿಗೋದು ಕೇವಲ 14 ದಿನ. ಅದಾದ ನಂತರ ಇನ್ನೊಂದು 14 ದಿನ ಕತ್ತಲೆ ಇರುತ್ತೆ. ಆ ಕಾರಣದಿಂದಾಗಿ ಇವುಗಳ ವರ್ಕಿಂಗ್ ಡ್ಯೂರೇಷನ್ ಏನಿದೆ ಅದು ಕೇವಲ 14 ದಿನ. ಈ ನಮ್ಮ ಚಂದ್ರಯಾನ 2 ಮಿಷನಲ್ಲಿ ನಾವು ಯೂಸ್ ಮಾಡುವಂಥ ರಾಕೆಟ್ ಯಾವುದು ಅಂದರೆ GSLV Mach 3 ರಾಕೆಟ್. ಇದನ್ನು ನೀವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೆನಪಿಟ್ಕೊಳ್ಬೇಕಾಗುತ್ತೆ. ಇದಾದ ನಂತರ ಚಂದ್ರಯಾನ 2 ಮಿಷನ್ದು ಟೆಸ್ಟಿಂಗ್ ಎಲ್ಲಿ ಮಾಡ್ತಾರೆ ಅಂದರೆ, ಕರ್ನಾಟಕದಲ್ಲಿ ಒಂದು ಚಳ್ಳಕೆರೆ ಮಲ್ಟಿ ಏಜೆನ್ಸಿ ಕ್ಯಾಂಪಸ್ ಅಂತಿದೆ, ಆ ಕ್ಯಾಂಪಸ್ಸಲ್ಲಿ ಈ ಒಂದು ಚಂದ್ರಯಾನ 2 ಮಿಷನನ್ನು ಟೆಸ್ಟ್ ಮಾಡ್ತಾರೆ. ಇದಾದ ನಂತರ ನಮಗೆ ಈ ಮಿಷನ್ಗೆ ಇರುವಂಥ ಚಾಲೆಂಜಸ್ ಯಾವುವು ಅನ್ನೋದ್ರ ಬಗ್ಗೆನೂ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಮೊದಲನೇ ಚಾಲೆಂಜ್ ಅಂದರೆ ಟ್ರೆಜೆಕ್ಟರಿ ಅಕ್ಯುರೆಸಿ ಏನಿದೆ ಅದನ್ನು ಮೇಂಟೈನ್ ಮಾಡೋದು ಮೇಜರ್ ಚಾಲೆಂಜ್ ಅಂತ ಹೇಳ್ತಾರೆ. ನಂತರ ಕಮ್ಯುನಿಕೇಷನ್ ಇಶ್ಯೂಸ್ ಆಗೋ ಸಾಧ್ಯತೆ ಇದೆ. ಯಾಕೆಂದರೆ ಚಂದ್ರನಿಂದ ಭೂಮಿಯ ತನಕ ಇಷ್ಟೊಂದು ಡಿಸ್ಟೆನ್ಸಲ್ಲಿ ರೇಡಿಯೋ ಸಿಗ್ನಲ್ಸನ್ನು ಯೂಸ್ ಮಾಡಿಕೊಂಡು ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡೋದು ಅಷ್ಟೊಂದು ಸುಲಭವಾದ ಮಾತಲ್ಲ. ಅದಾದ ನಂತರ ಇನ್ನೊಂದು ಚಾಲೆಂಜ್ ಅಂದರೆ ಟ್ರಾನ್ಸ್ ಲೂನರ್ ಇಂಜೆಕ್ಷನ್. ಯಾಕೆಂದರೆ ಭೂಮಿಯಿಂದ ಹೋಗಿರುವಂಥ ಮಿಷನ್ ಏನಿದೆ ಅದು ಚಂದ್ರನ ಮೇಲ್ಮೈಯಲ್ಲಿ ಒಂದು ಅಕ್ಯುರೇಟ್ ಸ್ಪಾಟನ್ನು ನೋಡಿ ಅಕ್ಯುರೇಟ್ ಟೈಮ್ ಜೊತೆಯಲ್ಲಿ ಈ ಒಂದು ಲ್ಯಾಂಡರ್ ಮತ್ತು ರೋವರ್ಗಳನ್ನು ಇಂಜೆಕ್ಟ್ ಮಾಡಬೇಕಾಗತ್ತೆ. ಈ ಇಂಜೆಕ್ಟ್ ಮಾಡೋ ಸಾಧ್ಯತೆ ಏನಿದೆ ಅಲ್ಲಿ ಸಾಕಷ್ಟು ಚಾಲೆಂಜ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ನಂತರ 4ನೇ ಚಾಲೆಂಜ್ ಬಂದು ಲೂನರ್ ಡಸ್ಟ್. ಯಾಕೆಂದರೆ ಚಂದ್ರನ ಮೇಲ್ಮೈಯಲ್ಲಿ ಸಾಕಷ್ಟು ಧೂಳು ಇರುತ್ತೆ. ಆ ಧೂಳಿನ ಮಾರುತಗಳಿಂದಾಗಿ ಅಲ್ಲಿ ಹೋದಂಥ ನಮ್ಮ ಲ್ಯಾಂಡರ್ ಆಗಿರ್ಬೋದು ರೋವರ್ ಆಗಿರ್ಬೋದು ಇಲ್ಲಿರುವಂಥ ಮೆಷಿನ್ಗಳು ಕೆಟ್ಟು ಹೋಗೋ ಸಾಧ್ಯತೆ ಇದೆ. ಆದ್ದರಿಂದ ಲೂನರ್ ಡಸ್ಟ್ ಅನ್ನೋದು ದೊಡ್ಡ ತೊಂದರೆ ಆಗೋ ಸಾಧ್ಯತೆ ಇದೆ ಅಥವಾ ಚಾಲೆಂಜ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಇಷ್ಟು ನಮಗೆ ಈ ಒಂದು ಆರ್ಟಿಕಲಿಂದ ಸಿಗೋದು. ನಾವು ಮೇನ್ಸಲ್ಲಿ ಚಂದ್ರಯಾನ 2 ಮಿಷನ್ ಬಗ್ಗೆ ಕ್ವೆಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಸಂದರ್ಭದಲ್ಲಿ ಚಾಲೆಂಜಸ್ ಅನ್ನೋವು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಈ ಆರ್ಟಿಕಲ್ ನಮಗೆ ಸೆಕ್ಯುರಿಟಿ ಇಶ್ಯೂಸಲ್ಲಿ ಹೆಲ್ಪ್ ಆಗುತ್ತೆ. ನಮ್ಮ ಏರ್ಫೋರ್ಸ್ಗೆ ಸ್ಟ್ರೆಂಥನ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವಿವತ್ತು ಬ್ರಹ್ಮೋಸ್ ಮಿಸೈಲ್ ಏನಿದೆ ಅದರ ಜೊತೆಗೆ ಸುಖಾಯ್ ಏರ್ಕ್ರಾಫ್ಟ್ಸ್ ಏನಿದ್ದಾವೆ ಇವುಗಳನ್ನು ಅರ್ಲಿಯಾಗಿ ಇಂಡಕ್ಟ್ ಮಾಡಬೇಕು ಅಂತ ಡಿಸಿಷನ್ ತೊಗೊಂಡಿದ್ದೀವಿ. ಈ ಡಿಸಿಷನನ್ನು ನಾವು ಯಾವಾಗ ತೊಗೊಂಡ್ವಿ ಅಂದರೆ, ಪಾಕಿಸ್ತಾನ್ ವಿರುದ್ಧವಾಗಿ ನಾವು ಬಾಲಕೋಟ್ ಸ್ಟ್ರೈಕನ್ನು ಮಾಡಿದ್ವಲ್ಲ, ಆ ಸಮಯದಲ್ಲಿ ನಮ್ಮ ಏರ್ಫೋರ್ಸನ್ನು ಸ್ಟ್ರೆಂಥನ್ ಮಾಡಬೇಕು ಅನ್ನೋ ಆಲೋಚನೆ ಬಂದು ಈ ಮಿಸೈಲ್ಗಳನ್ನು ಆದಷ್ಟು ಬೇಗ ಇಂಡಕ್ಟ್ ಮಾಡಬೇಕು ಅನ್ನೋ ಡಿಸಿಷನನ್ನು ತೊಗೊಂಡ್ವಿ. ಇದರ ಜೊತೆಗೆ ನಮ್ಮ ಏರ್ಫೋರ್ಸ್ಗೆ ಇವತ್ತು ಬೇಕಾಗಿರುವಂಥ ಇಂಡಕ್ಷನ್ಸ್ ಯಾವ್ಯಾವು ಅಂದರೆ, ರಫೇಲ್ ಏರ್ಕ್ರಾಫ್ಟು, S-400 ಏರ್ಕ್ರಾಫ್ಟು, ನಂತರ ಬ್ರಹ್ಮೋಸ್ ಮತ್ತು ಸುಖಾಯ್ ಅಂತ ಹೇಳ್ತಾರೆ. ಇವೆಲ್ಲವನ್ನು ನಾವು ಪ್ಲ್ಯಾನ್ ಏನು ಮಾಡಿದ್ವಿ ಅದರ ಪ್ರಕಾರ ಇಂಡಕ್ಟ್ ಮಾಡಿದ್ದೆ ಆದರೆ ನಮ್ಮ ಏರ್ಫೋರ್ಸ್ ಇವತ್ತು ಸ್ಟ್ರಾಂಗ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಇಷ್ಟು ನಮಗೆ ಈ ಆರ್ಟಿಕಲಲ್ಲಿ ಸಿಗೋದು. ನೆಕ್ಸ್ಟ್ ನಾವು ಟರ್ಮ್ ಫಾರ್ ದ ಡೇಗೆ ಬರೋದಾದರೆ, ಇವತ್ತಿನ ಟರ್ಮ್ ಬಂದು ಅಮೆರಿಕನ್ ಡೆಪಾಸಿಟ್ರಿ ರೆಸಿಪ್ಟ್ ADR ಅಂತ ಕರಿತೀವಿ. ಇದು ನಮಗೆ ಎಲ್ಲಿ ಬರುತ್ತೆ ಅಂತಂದರೆ, ನಾವು ಇದುವರೆಗೆ ನೋಡಿದ್ವಿ ಸಂದಾಯ ಬಾಕಿ ಅಂತ ಅಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ. ಅದರೊಳಗಡೆ ನಾವು ಚಾಲ್ತಿ ಖಾತೆಯನ್ನು ನೋಡಿದ್ವಿ ಮತ್ತು ಬಂಡವಾಳ ಖಾತೆಯನ್ನು ನೋಡಿದ್ವಿ. ಈ ಬಂಡವಾಳ ಖಾತೆಯಲ್ಲಿ ನಾವು ಏನೇನು ಬರುತ್ತೆ ಅಂತ ನೋಡಿದಾಗ, ಇನ್ವೆಸ್ಟ್ಮೆಂಟ್ಸ್ ಅಂದರೆ ಬಂಡವಾಳ ಹೂಡಿಕೆ ಬರುತ್ತೆ, ಲೋನ್ ಅಂದರೆ ಸಾಲ ಬರುತ್ತೆ, ನಂತರ NRI ಅಕೌಂಟ್ಗಳು ಬರ್ತವೆ ಅಂತ ನೋಡಿದ್ವಿ.
ಈ ಒಂದು ಇನ್ವೆಸ್ಟ್ಮೆಂಟಲ್ಲಿ FDIಯನ್ನು ಇದುವರೆಗೂ ನೋಡಿದ್ವಿ, ಅಂದರೆ ವಿದೇಶಿ ನೇರ ಹೂಡಿಕೆಯನ್ನು, ಅದರ ಜೊತೆಗೆ FPIಯನ್ನು ನೋಡಿದ್ವಿ, ಅಂದರೆ ಫಾರಿನ್ ಪೋರ್ಟೋಫೋಲಿಯೋ ಇನ್ವೆಸ್ಟ್ಮೆಂಟನ್ನು ನೋಡಿದ್ವಿ. ಈ ಫಾರಿನ್ ಪೋರ್ಟೋಫೋಲಿಯೋ ಇನ್ವೆಸ್ಟ್ಮೆಂಟ್ ಏನಿದೆ ಇದರೊಳಗಡೆ ಒನ್ ಆಫ್ ದಿ ಫಾರಿನ್ ಪೋರ್ಟೋಫೋಲಿಯೋ ಟೈಪ್ ಯಾವುದು ಅಂತ ನಾವು ನೋಡಿದ್ರೆ ADR ಮತ್ತು GDRಗಳು ಬರ್ತವೆ. ಇವತ್ತು ನಾವು ADRನ್ನು ನೋಡೋಣ. ADR ಅಂತಂದರೆ ಅಮೇರಿಕನ್ ಡೆಪಾಸಿಟ್ರಿ ರೆಸಿಪ್ಟ್ ಅಂತ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲನ್ನು ತೊಗೊಳ್ಳೋಣ. ಇಂಡಿಯಾದಲ್ಲಿ ಒಂದು ಕಂಪನಿ ಇದೆ, ಆ ಕಂಪನಿಗೆ ದುಡ್ಡು ಬೇಕು ಅಂದರೆ ಶೇರ್ಸನ್ನು ಬಿಡುತ್ತೆ. ಆ ಶೇರ್ಸ್ನ ಒಂದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಾದರೂ ಬಿಡ್ಬೋದು, ಅಥವಾ ಹೊರಗಡೆ ಇರೋ ಯಾವುದೋ ಒಂದು ದೇಶದ ಸ್ಟಾಕ್ ಮಾರ್ಕೆಟಲ್ಲಾದರೂ ಬಿಡ್ಬೋದು. ಈ ಒಂದು USA ಅಂತ ತೊಗೊಳ್ಳೋಣ. USAದು ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮ ಕಂಪನಿದು ಷೇರು ಹೋಗಿ ಅಲ್ಲಿ ಮಾರಾಟ ಆಗಬೇಕು ಅಂದರೆ USAಯಲ್ಲಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಇವರು ಒಳಪಡಬೇಕಾಗುತ್ತೆ. ಇದರಿಂದಾಗಿ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಕಂಪನಿಗಳು ಹೆಚ್ಚಾಗಿ USA ಮಾರ್ಕೆಟಿಗೆ ಹೋಗೋದಿಲ್ಲ. ಈ ಒಂದು ಸಂಕಷ್ಟ ನಮ್ಮ ಕಂಪನಿಗಳಿಗಾದರೆ, ಅದೇ USAಗೆ ಬಂದರೆ USAಯಲ್ಲಿರುವಂಥ ಜನಗಳು ಇಂಡಿಯಾದ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇರ್ತಾರೆ. ಯಾಕೆಂದರೆ ಇಂಡಿಯಾದಲ್ಲಿ ಸಾಕಷ್ಟು ಗ್ರೋತ್ ಪೊಟೆನ್ಷಿಯಲ್ ಇರುತ್ತೆ, ಆದ್ದರಿಂದ ಇವರಿಗೆ ಲಾಭ ಬರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರ್ತಾರೆ. ಈ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಇಂಡಿಯಾದಲ್ಲಿ SEBI ಮತ್ತು ಇತರ ಸಂಸ್ಥೆಗಳೇನಿದ್ದಾವೆ ಅವುಗಳು ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗ್ತಾರೆ. ಆದ್ದರಿಂದ USAಯಲ್ಲಿರುವಂಥ ಈ ವಿದೇಶಿ ಹೂಡಿಕೆದಾರರು ಇರ್ತಾರೆ, ಇವರಿಗೂ ಕೂಡ ಕಷ್ಟ ಆಗ್ತಿದೆ. ಈ ಇಂಡಿವಿಜುವಲ್ ಹೂಡಿಕೆದಾರರೇನಿದ್ದಾರೆ ಇವರ ಕಷ್ಟವನ್ನು, ಮತ್ತು ನಮ್ಮಲ್ಲಿರುವಂಥ ಕಂಪನಿಗಳು ಏನು ಹೂಡಿಕೆಯನ್ನು ಬೇಡ್ತಿದ್ದಾವೆ ಇವರ ಕಷ್ಟವನ್ನು, ಇವರಿಬ್ಬರ ಕಷ್ಟವನ್ನು ತೀರಿಸಲಿಕ್ಕೆ ಅಂತ ಮಧ್ಯದಲ್ಲಿ ಒಂದು ಬ್ಯಾಂಕ್ ಇದೆ, ಅದರ ಹೆಸರೇ ಡೆಪಾಸಿಟ್ರಿ ಬ್ಯಾಂಕ್ ಅಂತ. ಈ ಡೆಪಾಸಿಟ್ರಿ ಬ್ಯಾಂಕ್ ಎಲ್ಲಿರುತ್ತೆ ಅಂದರೆ USAಯಲ್ಲಿರುತ್ತೆ. USAಯಲ್ಲಿ ಈ ಒಂದು ಡೆಪಾಸಿಟ್ರಿ ಬ್ಯಾಂಕು ರಿಜಿಸ್ಟರ್ ಆಗಿರುತ್ತೆ. ಇದು ಏನು ಮಾಡುತ್ತೆ ಅಂದರೆ ಇಂಡಿಯಾದ ಸ್ಟಾಕ್ ಮಾರ್ಕೆಟಲ್ಲಿರುವಂಥ ಷೇರ್ಗಳನ್ನು ಖರೀದಿ ಮಾಡಿಕೊಳ್ಳುತ್ತೆ. ಈ ಖರೀದಿ ಮಾಡಿಕೊಂಡಿರುವಂಥ ಷೇರ್ಗಳ ಆಧಾರದ ಮೇಲೆ ತಾನು ಒಂದಷ್ಟು ಡೆಪಾಸಿಟ್ರಿ ರೆಸಿಪ್ಟ್ಗಳನ್ನು ಡಿಕ್ಲೇರ್ ಮಾಡುತ್ತೆ. ಅಂದರೆ ಈಗ ಒಂದು ಷೇರನ್ನು ತೊಗೊಂಡ್ರೆ ಒಂದು ಡೆಪಾಸಿಟ್ರಿ ರೆಸಿಪ್ಟ್ ಅನ್ನೋ ಥರ ಡಿಸೈಡ್ ಮಾಡಿ ಹೊರಗಡೆ ಬಿಡುತ್ತೆ. ಹೊರಗಡೆ ಎಲ್ಲಿ ಬಿಡುತ್ತೆ ಅಂದರೆ USA ಮಾರ್ಕೆಟಲ್ಲಿ ಬಿಡುತ್ತೆ. USA ಮಾರ್ಕೆಟಲ್ಲಿ ಬಿಟ್ಟಾಗ ಇಲ್ಲಿದ್ದಂಥ ವಿದೇಶಿ ಹೂಡಿಕೆದಾರ ಈ ಡೆಪಾಸಿಟ್ರಿ ರೆಸಿಪ್ಟ್ಗಳನ್ನು ಕೊಂಡುಕೊಳ್ತಾನೆ. ಇವನಿಗೆ ಈಗ ಇಂಡಿಯಾದ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಪ್ಲಿಕಬಲ್ ಆಗಲ್ಲ, ಯಾಕೆಂದರೆ ಇವನು ಇಂಡಿಯಾದ ಸ್ಟಾಕ್ ಮಾರ್ಕೆಟ್ಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ಸಂಬಂಧ ಯಾರಿಗೆ ಇದೆ? ಈ ಡೆಪಾಸಿಟ್ರಿ ಬ್ಯಾಂಕಿಗೆ ಇದೆ. ಈ ಬ್ಯಾಂಕ್ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಒಳಪಡುತ್ತೆ, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡುತ್ತೆ. ಆ ಕಾರಣದಿಂದಾಗಿ ಈ ಹೂಡಿಕೆದಾರನಿಗೆ ಇಂಡಿಯಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಪ್ಲಿಕಬಲ್ ಆಗಲ್ಲ. ಅದೇ ನಮ್ಮ ಕಂಪನಿಗಳು ಡೆಪಾಸಿಟ್ರಿ ಬ್ಯಾಂಕಿಗೆ ತಮ್ಮ ಶೇರ್ಸ್ನ ಕೊಟ್ಟಿರೋ ಕಾರಣದಿಂದ USAದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಮ್ಮ ಕಂಪನಿಗಳ ಮೇಲೆ ಬೀಳೋದಿಲ್ಲ. ಇದರಿಂದಾಗಿ ಇಬ್ಬರಿಗೂ ವಿನ್ ವಿನ್ ಕಂಡೀಷನ್ ಆಗುತ್ತೆ. ಈ ರೀತಿಯಾಗಿ ಡೆಪಾಸಿಟ್ರಿ ಬ್ಯಾಂಕ್ಗಳು USA ಮಾರ್ಕೆಟಲ್ಲಿ ಅಂದರೆ ಷೇರ್ ಮಾರ್ಕೆಟಲ್ಲಿ ಕೊಟ್ಟಂಥ ಡೆಪಾಸಿಟ್ರಿ ರೆಸಿಪ್ಟ್ಗಳೇನಿದ್ದಾವೆ ಅವುಗಳನ್ನು ನಾವು ಅಮೇರಿಕನ್ ಡೆಪಾಸಿಟ್ರಿ ರೆಸಿಪ್ಟ್ ಅಂತ ಕರಿತೀವಿ. ಸೊ ಈಗ ನಾವು ಫಾರ್ಮಲ್ ಡೆಫಿನೇಷನನ್ನು ನೋಡೋದಾದರೆ ADR ಅನ್ನೋದು ಒಂದು ನೆಗೋಷಿಯಬಲ್ ಸರ್ಟಿಫಿಕೇಟು. ಅದನ್ನು ಕೊಟ್ಟಿದ್ದು ಯಾವುದು ಅಂದರೆ USA ಬ್ಯಾಂಕು. ಅದರ ಮೇಲಿರುವಂಥ ಡಿನಾಮಿನೇಷನ್ ಏನಿರುತ್ತೆ ಅಂದರೆ ಡಾಲರ್ ಇರುತ್ತೆ. ಅದು ಎಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ ಅಂತಂದರೆ USA ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಅದರ ಆಧಾರ ಏನಿದೆ ಅಥವಾ ಅದರ ಕೆಳಗಡೆ ಏನಿದೆ ಅಂತಂದರೆ ಫಾರಿನ್ ಕಂಪನಿದು ಷೇರ್ ಇದೆ ಅಂತ. ಸೊ ನಾವು ಸಿಂಪಲ್ ಟರ್ಮ್ಸಲ್ಲಿ ನೆನ್ಪಿಟ್ಕೊಳ್ಳೋದು ಅಂತಂದರೆ ADR ಅನ್ನೋದು ನಮ್ಮ ಫಾರಿನ್ ಪೋರ್ಟೋಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂಡರಲ್ಲಿ ಬರುತ್ತೆ. ಈ ADR ಇಂದಾಗಿ ನಮ್ಮಲ್ಲಿರುವಂಥ ಕಂಪನಿಗಳು USAಯಿಂದ ಬಂಡವಾಳ ಹೂಡಿಕೆಯನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ತವೆ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟು ನಾವು ನಿನ್ನೆ ಕೊಟ್ಟಂಥ ಕ್ವೆಶನ್ಸ್ಗೆ ಬರೋದಾದರೆ ಆ್ಯಂಟಿ ಡಿಫೆಕ್ಷನ್ ಅಥವಾ ಪಕ್ಷಾಂತರ ನಿಷೇಧ ಅನ್ನೋದು ಯಾವ ಶೆಡ್ಯೂಲಲ್ಲಿ ಇದೆ ನಮ್ಮ ಸಂವಿಧಾನದಲ್ಲಿ ಅಂತ ಈ ಕ್ವೆಶನ್ ಇದೆ. ಅದಕ್ಕೆ ಉತ್ತರ ಬಂದು 10th ಶೆಡ್ಯೂಲು. ನೆಕ್ಸ್ಟು ಈ ಒಂದು ಕ್ವೆಶನಲ್ಲಿ 9th ಶೆಡ್ಯೂಲ್ ಬಗ್ಗೆ ಮಾತಾಡಲಾಗಿದೆ. ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಪಾರ್ಲಿಮೆಂಟ್ ಮಾಡುವಂಥ ಯಾವುದೇ ಕಾನೂನನ್ನು ನಾವು 9th ಶೆಡ್ಯೂಲ್ಗೆ ಹಾಕ್ಬೋದು ಅಂತಿದೆ. ಹೌದು, ಹಾಕ್ಬೋದು. ಅದರಿಂದ ಮೊದಲನೇ ಸ್ಟೇಟ್ಮೆಂಟು ರೈಟು. ಯಾಕೆ ಈ ಒಂದು 9th ಶೆಡ್ಯೂಲನ್ನು ನಾವು ಮಾಡಿದ್ವಿ ಅಂತಂದರೆ ಜುಡಿಷಿಯಲ್ ರಿವ್ಯೂಯಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ. ಆದ್ದರಿಂದ ಎರಡನೇ ಸ್ಟೇಟ್ಮೆಂಟನ್ನು ನೋಡೋದಾದರೆ ಇದು ಹೇಳುತ್ತೆ ಯಾವುದೇ ಕೋರ್ಟ್ ಅಥವಾ ಜಡ್ಜ್ಮೆಂಟು ಈ 9th ಶೆಡ್ಯೂಲಲ್ಲಿರುವಂಥ ಕಾನೂನನ್ನು ಟಚ್ ಮಾಡಲಿಕ್ಕಾಗಲ್ಲ ಅಂತ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟನ್ನು ಹೇಳುತ್ತೆ ಎರಡನೇದು. ಆದರೆ ನಮಗೆ ನೆನಪಿರಬೇಕಾಗಿರುವಂಥ ಒಂದು ಅಂಶ ಅಂತಂದರೆ ಕೇಶವಾನಂದ ಭಾರತಿ ಕೇಸ್ ಅಂತ ಏನಾಯಿತು, ಈ ಕೇಸ್ ಆದಮೇಲೆ ಸುಪ್ರೀಂ ಕೋರ್ಟ್ ಒಂದು ಮಾತು ಹೇಳ್ತು, ಜುಡಿಷಿಯಲ್ ರಿವ್ಯೂ ಅನ್ನೋದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಗೆ ಬರುತ್ತೆ. ಆ ಕಾರಣದಿಂದಾಗಿ ನಾವು ಈ 9th ಶೆಡ್ಯೂಲಲ್ಲಿ ಕೇಶವಾನಂದ ಭಾರತಿ ಕೇಸ್ ಆದ ಮೇಲೆ ಯಾವ ಯಾವ ಕಾನೂನನ್ನು ಹಾಕಿದರೆ ಆ ಎಲ್ಲ ಕಾನೂನನ್ನು ನಾವು ರಿವ್ಯೂ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಆದ್ದರಿಂದ ಎರಡನೇ ಸ್ಟೇಟ್ಮೆಂಟ್ ಅನ್ನೋದು ರಾಂಗ್ ಆಗುತ್ತೆ. ಆ ಕಾರಣಕ್ಕೆ ಆನ್ಸರ್ ಬಂದು 1 only ಆಗುತ್ತೆ. ಈ ಕ್ವೆಶನಲ್ಲಿ ಟ್ರೈಬಲ್ ಲ್ಯಾಂಡನ್ನು ಪ್ರೈವೇಟ್ ಪಾರ್ಟೀಸ್ಗೆ ಟ್ರಾನ್ಸ್ಫರ್ ಮಾಡೋದನ್ನು ಯಾವ ಒಂದು ಶೆಡ್ಯೂಲು ನಲ್ ಆ್ಯಂಡ್ ವಾಯ್ಡ್ ಅಂತ ಮಾಡುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಬಂದು 5th ಶೆಡ್ಯೂಲ್.
ನೆಕ್ಸ್ಟ್ ಈ ಕ್ವೆಶನಲ್ಲಿ ನೈನ್ತ್ ಶೆಡ್ಯೂಲನ್ನು ನಮ್ಮ ಸಂವಿಧಾನಕ್ಕೆ ಯಾರ ಕಾಲದಲ್ಲಿ ಹಾಕಲಾಯಿತು ಅಂತ ಕೇಳಿದ್ದಾರೆ. ನಾವು ನೈನ್ತ್ ಶೆಡ್ಯೂಲನ್ನು ನಮ್ಮ ಸಂವಿಧಾನಕ್ಕೆ ಮೊದಲನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿದೆ ಅದರ ಮುಖಾಂತರನೇ ಆ್ಯಡ್ ಮಾಡಿದ್ವಿ. ಆ ಕಾರಣದಿಂದ ನಾವು ನೋಡೋದಾದರೆ ಎ ಅನ್ನೋದು ಆನ್ಸರ್ ಆಗುತ್ತೆ, ಜವಾಹರ್ಲಾಲ್ ನೆಹರು. ಇದೇ ಹಿನ್ನೆಲೆಯಲ್ಲಿ ಸ್ಟೂಡೆಂಟ್ಸ್ಗೆ ಒಂದು ರಿಕ್ವೆಸ್ಟ್ ಅಂದರೆ, ನಿಮಗೆ ಎಲ್ಲ ಶೆಡ್ಯೂಲ್ಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಅಂತ ಯಾವುದಾದ್ರೂ ಟ್ರಿಕ್ ಗೊತ್ತಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡ್ಬೋದು. ಇದರಿಂದಾಗಿ ಬೇರೆ ಸ್ಟೂಡೆಂಟ್ಸ್ಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಆಗುತ್ತೆ. ಇದರ ಜೊತೆಗೆ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದಂದರೆ, ಯು ಪಿ ಎಸ್ ಸಿ ಪ್ರತಿ ವರ್ಷ ಒಂದು ಕ್ವೆಶನ್ ಶೆಡ್ಯೂಲ್ ಮೇಲೆ ಕೇಳ್ತಾ ಇದೆ. ಅದು 2019 ಎರಡು ಕ್ವೆಶನನ್ನು ಕೇಳಿತ್ತು. ಆ ಕಾರಣದಿಂದಾಗಿ ನಿಮಗೆ ಗೊತ್ತಿರೋ ಟ್ರಿಕ್ನ ಬೇರೆಯವರಿಗೆ ಹಂಚಿಕೊಂಡು ಬೇರೆಯವರಿಗೂ ಸಹಾಯ ಆಗೋ ರೀತಿಯಲ್ಲಿ ಮಾಡಬಹುದು. ನೆಕ್ಸ್ಟು ಇವತ್ತಿನ ಪ್ರಿಲಿಮ್ಸ್ ಕ್ವೆಶನ್ಗೆ ಬರೋದಾದರೆ, ಐ ಒ ಸಿ ಎನ್ ಬಗ್ಗೆ ಈಗಾಗಲೇ ಯು ಪಿ ಎಸ್ ಸಿ ಸಾಕಷ್ಟು ಬಾರಿ ಕ್ವೆಶನನ್ನು ಕೇಳಿದೆ. ಯಾವ ರೀತಿ ಕ್ವೆಶನ್ ಕೇಳಿದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ಇದು 2011 ಪ್ರಿಲಿಮ್ಸಲ್ಲಿ ಕೇಳಿದ್ದು. ನಂತರ ಈ ಕ್ವೆಶನು 2015 ಪ್ರಿಲಿಮ್ಸಲ್ಲಿ ಕೇಳಿದ್ದು. ಈ ಕಾರಣದಿಂದಾಗಿ ನೀವು ಇವತ್ತೇ ಐ ಒ ಸಿ ಎನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಸ್ಟಡಿ ಮಾಡಬಹುದು, ಮತ್ತು ಈ ಎರಡು ಕ್ವೆಶನ್ಗೆ ಆನ್ಸರನ್ನು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಬಹುದು. ಇಲ್ಲಿಗೆ ನಮಗೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.